व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशतैरंशभिप्लावयन्मामाविर्भूयात् अनघमहिमानसेवागधीशः नमस्ते प्राणेश प्रणतविभवा यामनिमगाः नमः स्वामिन् रामप्रियतमनुमन् गुरुगुण ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂಬಿಭುಮಾಧ್ಯಮೀಶಂ ವಂದೇ ಭುವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣ ನಮಸ್ಕೃತ್ಯ ನರಂಚೈವ ನರೋತ್ತಮಂ ಸರಸ್ವತೀ ವ್ಯಾಸಂ ತತೋ ಜಯಮುದೀರಯೇ. ಯದುವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಮೌಸಲ ಪರ್ವದ ಆರನೆಯ ಪ್ರವಚನ. ದ್ವಾರಕ್ಕೆ ಖಾಲಿ. ಅರ್ಜುನ ಎಲ್ಲರನ್ನು ಇಂದ್ರಪ್ರಸ್ಥಕ್ಕೆ ಅಂತ ಕರ್ಕೊಂಡು ಹೊರಟಿದ್ದಾನೆ. ಇತ್ತ ಕೃಷ್ಣ ಮಹಿಷಿಯರು, ಕೃಷ್ಣನ ಮಡದಿಯರು 16,100 ಜನ ನರಕಾಸುರನಲ್ಲಿ ಸೆರೆಗೆ ಸಿಕ್ಕಿದವರು. ಅಗ್ನಿಪುತ್ರಾಹ ಮಹಾತ್ಮನಃ ಅಂತ ತಪಸಾಸ್ತ್ರಿತ್ವ ಆಪಿರೆ ಅಂತ ಅಗ್ನಿಯ ಮಕ್ಕಳು, ತಪಸ್ಸಿನಿಂದ ಹೆಣ್ಣಾದವರು, ಕೃಷ್ಣನನ್ನು ಪಡೆಯಲು ತಪಸ್ಸುಗೈದವರು. ಜೊತೆಯಲ್ಲಿ ಕೃಷ್ಣನಿಗೆ ಮತ್ತೆ 8 ಜನ ಮಡದಿಯರಿದ್ದಾರೆ. ಷಣಮಹಿಷಿಯರು ಗರುಡಶೇಷ ರುದ್ರನ ನಂತರದ ಯೋಗ್ಯತೆ ಉಳ್ಳವರು. ಕೃಷ್ಣಾವತಾರದಲ್ಲಿ ಮಾತ್ರವೇ ಮಡದಿಯರಾಗಿ ಸಿಗುವವರು. ಮತ್ತಿಬ್ಬರು ರುಕ್ಮಿಣಿ ಸತ್ಯಭಾಮೆಯರು, ಅವರು ಸಾಕ್ಷಾತ್ ಲಕ್ಷ್ಮಿಯರೇ. ಹಾಗಾಗಿ ರುಕ್ಮಿಣಿ, ತ್ವತ, ಗಾಂಧಾರಿ, ಶೈಭ್ಯ, ಹೈಮವತಿ ತಥಾ ದೇವಿ ಜಾಂಬವತಿ ಚೈವ ವಿವಿಷು ಜಾತವೇದಸ್ಸು. ರುಕ್ಮಿಣಿ ಅಂತೂ ನೋಡಿ, ಸೀತೆ ರಾಮನ ಕಾಲದಲ್ಲಿ ಬೆಂಕಿಗೆ ಹಾರಿದ್ಲು, ಆದರೆ ಒರಿಜಿನಲ್ ಸೀತೆ ಅಲ್ಲ, ರಾವಣನ ಉಪಟಳದಿಂದಾಗಿ ಅಂತ, ಪರೀಕ್ಷೆಗೆ ಅಂತ. ಇಲ್ಲಿ ರುಕ್ಮಿಣಿ ಹಾಗಲ್ಲ, ರಾಮ ಹೋದ ಬಳಿಕ ಇಲ್ಲಿ ರುಕ್ಮಿಣಿ, ರಾಮನೇ ಕೃಷ್ಣ ಈಗ ತಾನೆ. ಕೃಷ್ಣ ತೆರಳಿದ ಬಳಿಕ ರುಕ್ಮಿಣಿ ಬೆಂಕಿಗೆ ಹರಿದ್ದಾಳೆ, ಏನಿಲ್ಲ, ಮೋದೋಯ್ತು, ಅದೃಶ್ಯಳಾಗುವ ಬಗ್ಗೆ ಅವಳು. ಉಳಿದವರಾಗಲ್ಲ, ಉಳಿದವರು ಒಂದು 3 ಜನ ಕೃಷ್ಣನ 6ರಲ್ಲಿ, 16,100ರಲ್ಲಿ ಅಲ್ಲ, 8ರಲ್ಲಿ ಇಬ್ಬರು ರುಕ್ಮಿಣಿಯರ್ತೆ ಸತ್ಯಭಾಮೆಯರು, ಮತ್ತು ಉಳಿದ 6 ಜನ ಷಣ್ಮಹೇಶ್ವರರು, ಅದೇ ಗರುಡನ ನಂತರದಲ್ಲಿ ಬರತಕ್ಕ ಯೋಗ್ಯತೆ ಉಳ್ಳವರು, ಅವರಲ್ಲಿ 3 ಜನ ಬೆಂಕಿಗೆ ಹಾರಿದ್ದಾರೆ. ಜಾಂಬವತಿ ಅವಳು ಸೇರಿದ್ದಾಳೆ, ಮತ್ತೆ ನೀಳ ಕೃಷ್ಣನ ಬಾಲ್ಯ ಗೆಳತಿ, ಮುಂದೆ ನೀಳ ಅಲ್ಲಲ್ಲಿ ಐಕ್ಯ ಒಂಡವಳು ನಾಗರ ಜ್ಯೋತಿ, ಮತ್ತೆ ಭದ್ರ, ಹಾಗೆಯೇ ಮತ್ತೆ 3 ಕಾಳಿಂದಿ, ಮಿತ್ರವಿಂದ ಮತ್ತೆ ಲಕ್ಷಣ, ಜೊತೆಯಲ್ಲಿ ಸತ್ಯಭಾಮೆ. ಇವರು ಹಿಮಾಲಯಕ್ಕೆ ಹೋದರು ತಪಸ್ಸಿಗೆ. ಸತ್ಯಭಾಮಾ ತಥೈವಾನ್ಯ ದೇವಿಯ ಕೃಷ್ಣಸ್ಯ ಸಮ್ಮತಾಹ, ಕೃಷ್ಣನಿಗೆ ಸಂಬಂಧಪಟ್ಟಿರತಕ್ಕಂತಹ ಉಳಿದ 3 ಷಣ್ಮಹಿಷಿಯರಲ್ಲಿ ಉಳಿದವರು, ಅವರು ವನಂ ಪ್ರವಿವಿಷು ರಾಜನ್ ತಪಸ್ಸೇ ಕೃತನಿಶ್ಚಯ, ತಪಸ್ಸಿಗಾಗಿ ಕಾಡಿಗೆ, ದಟ್ಟ ಕಾಡಿಗೆ ತೆರಳಿದ್ದಾರೆ. ಅಂದ್ರೆ ಸತ್ಯಭಾಮೆ ಅಲ್ಲಿ ಇಲ್ಲ ಆಗ್ತಾಳೆ, ಅಲ್ಲಿ ಮುಗಿಯಿತು. ಉಳಿದವರಂತೂ ತಪಸ್ಸಿನಲ್ಲಿ ಕೃಶರಾಗಿ ದೇಹ ತೊರೆದು ದೇವರನ್ನು ಮತ್ತೆ ಪಡೀತಾರೆ. ಅಂದ್ರೆ ಉಳಿದವರಿಗೆ ದೇಹ ಇದೆ, 16,100 ಹುಡುಗಿಯರಿಗೂ ದೇಹ ಇದೆ ಭೌತವಾದದ್ದು, ಈ 6 ಹುಡುಗಿಯರಿಗೂ ದೇಹ ಇದೆ ಭೌತವಾದದ್ದು. ರುಕ್ಮಿಣಿ ಮತ್ತೆ ಸತ್ಯಭಾಮೆಗೆ ಪ್ರಾಕೃತವಾದ ದೇಹ ಇಲ್ಲ, ಅವರ ಅಪ್ರಾಕೃತರು. ಈಗ ಇವರ ಕೊನೆಯ ವ್ಯವಸ್ಥೆ. ಈಗ ನಾವು 16,100 ಹುಡುಗಿಯರಲ್ಲಿ
ಅವರಿಗೊಂದು ಅವರ ಪರಿಸ್ಥಿತಿಯನ್ನು ಮುಂದೆ ನೋಡುವ. ಈಗ ಒಂದು ಕೃಷ್ಣನ ನಂತರದಲ್ಲಿ ಅರ್ಜುನ ಎಲ್ಲ ಸಮುದಾಯಗಳನ್ನು ದ್ವಾರಕೆಯಿಂದ ಪಡೆದು ಹೊರಟಿದ್ದಾನೆ. ಹೊರಟ ತಕ್ಷಣದಲ್ಲಿ ಇಲ್ಲಿ ಸಮುದ್ರ ಹಾರಿದೆ. ನಿರ್ಯಾತೇತು ಜನೇ ತಸ್ಮಿನ್ ಸಾಗರ ಮಕರಾಲಯ ದ್ವಾರಕಾಂ ರತ್ನ ಸಂಪೂರ್ಣಾಂ ಜಲೇನ ಅಪ್ಲಾವಯತ್ತದ. ಏನ್ ಬೇಕಾದ ಜನರು ಮಾತ್ರ ಹೊರಟದ್ದು, ಅವರ ಕೈಯಲ್ಲಿ ಇಷ್ಟಿತ್ತು ಅವರ ಕೈ ಇದ್ದಷ್ಟೇ. ವಾಸ್ತವವಾಗಿ ಹಾಗೆ ಅದ್ಭುತವಾದಂತಹ ದ್ವಾರಕೆ ಬಹಳ ಎತ್ತರದಲ್ಲಿ ಆ ಕಾಲದಲ್ಲಿ ಇದ್ದಂತಹ ದ್ವಾರಕೆ. ಅದರಲ್ಲಿ ದೇವರ ಕೋಣೆ ಬಿಟ್ಟು ವಿನಾ ಭಗವದಾಲಯಂ ಎನ್ನುವ ಚಿಂತನೆಯನ್ನು ಸೂಕ್ಷ್ಮವಾಗಿ ನೋಡಲಿಕ್ಕೆ ಸಿಗುತ್ತೆ. ಆಚಾರ್ಯ ಭತ್ತುರದನ್ನು ನೀಡಿದ್ದಾರೆ. ಮತ್ತೆಲ್ಲವೂ ಸಹ ಸಮುದ್ರ ಕಬಳಿಸಿಬಿಟ್ಟಿದೆ. ಜನ ಹೋದ ತಕ್ಷಣ ಜನ ನೋಡ್ತಾ ಇದ್ದಾರೆ, ಹೋಗ್ತಾ ಹೋಗ್ತಾ ಇದ್ದಾಗಿ ಸಮುದ್ರ ಬರ್ತಾ ಇದೆ. ಅಯ್ಯೋ 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 ಅಂತ ಇದ್ದಾರೆ. ತೂರ್ಣ ತೂರ್ಣತರಂ ಜಗ್ಮುಹು ಅಹೋ ದೈವಮಿತಿ ಬ್ರುವನ್. ಅಯ್ಯೋ ಅಯ್ಯೋ ದೇವರೇ ದೇವರೇ ಅಂತ ಹೇಳಿಕೊಂಡು ಏನಪ್ಪ ಏನಪ್ಪ ಅದೃಷ್ಟ ಬದುಕಿದೆವು ಅಂತ ಅಂದ್ರೆ ಸಮುದ್ರ ಕೊಳ್ಳೆ ಹೊಡೆತಿತ್ತು ತಮ್ಮನ್ನು. ನಾವಲ್ಲೇ ಇದ್ರೆ ಹೇಳಿದ್ದು ಸರಿಯಾಗಿದೆ ಅರ್ಜುನ, ಹೊರಟದ್ದು ಚೆನ್ನಾಗಿದೆ ಅಂತ ಹೇಳಿ ಹಿಂಬದಿಯಿಂದ ಸಮುದ್ರ ಬರುವಂತೆ ಅವರು ಬಿಟ್ಟ ಜಾಗವನ್ನು ಕಬಳಿಸ್ತಾ ಇದ್ದ ಬಗ್ಗೆ ಹೋದಾಗಿ ಹೋದಾಗಿ ಜನರು ಅವರಿಗೆ ಪ್ರತ್ಯಕ್ಷವಾಗಿ ಸಮುದ್ರ ಅಪಹಾರ ಮಾಡುವುದು, ದೊಡ್ಡ ದೊಡ್ಡ ಸೌಧಗಳು ವಿಶ್ವಕರ್ಮ ನಿರ್ಮಿತಗಳು ಅದು ಸಮುದ್ರ ಪಾಲಾಗುವುದು, ಕುಸಿದೊಳಗೆ ನುಂಗುವುದು ಇದೆಲ್ಲ ಅವರಿಗೆ ಕಾಣುತ್ತಾ ಇತ್ತು. ಅವರದನ್ನು ಕಂಡು ದ್ವಾರಕಾವಾಸಿಗಳು ಕಾಣುತ್ತಾನೆ, ಬಬ್ಬೆ ಹೊಡಿತಾನೆ, ಕೇಳುತ್ತಾನೆ, ದೂರಕ್ಕೆ ದೂರಕ್ಕೆ ಓಡುತ್ತಾನೆ ಬೇಗನೆ. ಬಹಳ ದೊಡ್ಡ ಪಡೆ, ಲಕ್ಷ ಲಕ್ಷಗಟ್ಟಲೆ ಜನರಿದ್ದಾರೆ. ಹಾಗಾಗಿ ಹೊರಟಿದ್ದಾರೆ ಬಹಳ. ಎಲ್ಲಿ ಎಲ್ಲಿ ಒಳ್ಳೆ ಒಳ್ಳೆಯ ಕಾಡುಗಳು, ನದಿ ತೀರಗಳು, ಆಶ್ರಮಗಳಂತಿರುವವುಗಳೆಲ್ಲ ಸಿಗ್ತಾವಲ್ಲೆಲ್ಲ ನಿಂತು ನಿಂತು ಅರ್ಜುನ ಕರ್ಕೊಂಡು ಹೋಗ್ತೇನೆ ನನ್ನ ದ್ವಾರಕ್ಕೆ, ಗೊತ್ತು ನಮಗೆ ಎಲ್ಲಿದೆ ಅಂತ. ಗುಜರಾತ್, ಅಲ್ಲಿಂದ ಇಂದ್ರಪ್ರಸ್ಥ ಇವತ್ತು ಡೆಲ್ಲಿ, ಹಸ್ತಿನಪುರ ಇವತ್ತು ಸಿಗುವುದಿಲ್ಲ, ಮೀರಟ್ ಪಕ್ಕದ್ದು ಗಂಗೆಗೆ ಆಹುತಿಯಾಗಿಬಿಟ್ಟಿದೆ. ಹಾಗಾಗಿ ಇಂದ್ರಪ್ರಸ್ಥ ಅದು ಗೊತ್ತು ತಾನೆ, ಡೆಲ್ಲಿ ಆದರೂ ಅಲ್ಲಿವರೆಗಾದರೂ ಬರಲಿ, ಮತ್ತೆ ಗಂಗಾ ನದಿ ಪಕ್ಕಕ್ಕೆ ಹೋಗುವ. ಅಂತೂ ದ್ವಾರಕೆಯಿಂದ ಡೆಲ್ಲಿವರೆಗೆ ಬರಬೇಕಾದ್ರೆ ಅಷ್ಟು ಜನ, ಎಲ್ಲ ಮೇನೆಗಳೆಲ್ಲ ಇವೆ, ವಾಹನಗಳಿವೆ, ರಥಗಳಿವೆ, ಆನೆ, ಕುದುರೆ, ಕತ್ತೆ, ಒಂಟೆ ಇವೆಲ್ಲ ಇವೆ, ಎತ್ತಿನ ಗಾಡಿಗಳು ಇವೆ. ಆದರೆ ಇವೆಲ್ಲ ಸಾಮಾನು ಸರಂಜಾಮುಗಳಿಗೆ, ಮಕ್ಕಳಿಗೆ, ವೃದ್ಧರಿಗೆ, ಸ್ತ್ರೀಯರಿಗೆ ಎಲ್ಲ, ಮತ್ತು ಯೋಧರು ಎಲ್ಲ ಇದ್ದಾರೆ. ಅದಕ್ಕೆ ಬೇಕಾದಂಥ ಆನೆ ಕುದುರೆಗಳೆಲ್ಲ ಇವೆ. ಅಂತೂ ನಡ್ಕೊಂಡು ಬರುವ ರೀತಿಯಲ್ಲಿ ಇರುವುದರಿಂದ ಅಲ್ಲಿಂದ ಇಲ್ಲಿಗೆ, ಹಾಗೆ ಅನೇಕ ಕಡೆಯಲ್ಲಿ ಅರ್ಜುನ ತಂಗುತ್ತಾ ಅವರಿಗೆ ಅನುಕೂಲ ಮಾಡುತ್ತಾ, ಅಷ್ಟು ವ್ಯವಸ್ಥೆ ಆಗಬೇಕಲ್ಲ. ತಂಗಿಕೊಳ್ಳುವುದಂದ್ರೆ ಸುಲಭದ ಕೆಲಸ ಅಲ್ಲ. ಲಕ್ಷೋಪಲಕ್ಷ ಜನರ ಊಟ, ಉಪಹಾರ, ಸ್ನಾನ, ಶೌಚ, ಆನ್ನಿಕ, ಹೀಗೆ ಇಷ್ಟೆಲ್ಲ ಬರ್ತಾ ಇದ್ದಾನೆ ಅನೇಕ ಕಡೆಯಲ್ಲಿ ಇಲ್ತಾ. ಮತ್ತೆ ಪಂಜಾಬಿನಲ್ಲಿ ಇತ್ತ ಬರುವಾಗ ಹತ್ತಿರದ ಸ್ಟೇಷನ್ ಪಂಜಾಬ್ ಆ ಲೆಕ್ಕದಲ್ಲಿ ಬಂದಾಗ ದ್ವಾರಕೆಗೆ ಒಂದು ಭಾಗ ಆದಾಗೆ ಡೆಲ್ಲಿ ಬರುವ ಮುಂಚೆ ಅಷ್ಟು, ಅದಕ್ಕೂ ಕಮ್ಮಿ ನಾಲ್ಕನೇ ಒಂದರಷ್ಟು. ಅಲ್ಲಿಗೆ ಬಂದಾಗ ಒಳ್ಳೆ ಪಂಚನದ ಕ್ಷೇತ್ರ ಚೆನ್ನಾಗಿದೆ, ಅಲ್ಲಿ ಬೀಡುಬಿಟ್ಟಿದ್ದಾನೆ. ಅಲ್ಲಿಂದ ಮತ್ತೆ ತೆರಳಿದಾಗ ಬೀಡುಬಿಟ್ಟಾಗ ಅಲ್ಲಿನ ಕಳ್ಳರು, ಪುಂಡರು, ಅಭೀರರು, ಮ್ಲೇಂಚರು, ಗುಡ್ಡಗಾಡಿನವರು, ಮ್ಲೇಂಚರು ಅಂತ ಶಬ್ದ ಹೇಳುತ್ತಾರೆ, ಮ್ಲೇಂಚರು ಅಂದ್ರೆ ಸರಿಯಾಗಿ ಮಾತಾಡದವರು ಅಂತ ಅರ್ಥ. ಅವ್ಯಕ್ತ ಭಾಷೆ ಉಳ್ಳವರನ್ನು ಮ್ಲೇಂಚರು ಅಂತ ಕರೀತಾರೆ. ಇದನ್ನು ಪತಂಜಲಿಯು ಆ ಶಬ್ದವನ್ನು ಗುರುತಿಸಿದ್ದಾನೆ ಹಿಂದೆ ಪುರಾಣ ಕಾಲದಲ್ಲಿ ಉಂಟು ಹೇಳಿದ ಒಂದು ಪತಂಜಲಿ ದೊಡ್ಡ ಸಂಗತಿ ಅಂದ್ರೆ ಶಾಬ್ದಿಕವಾದ ಚಿಂತನೆಗೆ ಅಂತ ಹೇಳಿದೆ ನಾನು. ಅಭೀರರು ಅವರು ಒಂದು ರೀತಿಯಿಂದ ಗೋಜೀವಿಗಳೇ, ಗೊಲ್ಲರಂತೆ ಇರುವವರು, ಜೊತೆಯಲ್ಲಿ ಬೇಟೆಗಾರರು ಹೌದು, ಅವರು ಬೆಸ್ತರೂ ಹೌದು ಒಂದು ದೃಷ್ಟಿಯಿಂದ. ಹೀಗೆ ಅನೇಕ ಆಯಾಮಗಳಿಂದ ಕೂತವರು ಅವರು ಅಭೀರರು. ಒಟ್ಟು ಟೋಟಲಿ ಅವರ ಕಸುಬು ಏನು ಕೇಳಿದ್ರೆ ಕಳ್ಳತನ, ದರೋಳೆ, ದೋಚುಬುತ್ತು. ನೋಡಿದ್ರು
ತಥೋ ಲೋಭ ಸಮಭವದ ದಸ್ಯೂನಾಂ ನಿಹತೇಶ್ವರ ಸ್ತ್ರೀಯ ದೃಷ್ಟ ನಿಯಮಾನ ಪಾರ್ಥೇನ ಏಕೇನ ಭಾರತ. ಜನಮೇಜಯನ್ ಹೇಳ್ತಾರ ವಿಶಂಭಾಯನರು, ಒಬ್ಬ ಅರ್ಜುನ ಅಲ್ಲ ಪಾರ್ಥೇನೇಕೇನ, ಒಬ್ಬ ಅರ್ಜುನ ನಿಂತು ಕರ್ಕೊಂಡು ಹೋಗುವುದನ್ನು ಗುರುತಿಸಿದ್ರು, ತಿಳ್ಕೊಂಡ್ರು ಅಂದ್ರೆ ಕೇಳಿಕೊಂಡಿರ್ತಾರೆ, ಕಂಡಿರ್ತಾರೆ, ವಿಷಯ ಅರ್ಥ ಆಗಿರುತ್ತೆ. ಇಷ್ಟು ದೊಡ್ಡ ಪಡೆ ಬರ್ತಾ ಉಂಟು ಅಂದಾಗ ಹತ್ತಿರ ಹತ್ತಿರದ ದೂರ ದೂರದಲ್ಲಿ ವಿಷಯಗಳು ತಿಳಿಸಿರ್ತಾರೆ, ನೋಡಿಕೊಂಡಿದ್ದಾರೆ. ಒಬ್ಬ ಅರ್ಜುನನ ಪಾರುಪತ್ಯದಲ್ಲಿ ಹೋಗ್ತಾ ಉಂಟಿದ್ದು, ಯಾರ ವೀರರು ಇಲ್ಲ ಮತ್ತೆ ಸ್ತ್ರೀಯರ ಗಂಡಂದಿರೆಲ್ಲ ಇಲ್ಲ. ನಿಹತೇಶ್ವರ ಈಗ ಪ್ರತಿ ಸ್ತ್ರೀಯರಿಗೆ ಅವರವರ ಗಂಡಂದಿದ್ರೆ ಅವರವರ ಪ್ರೊಟೆಕ್ಷನ್ಗಾಗಿ ರಕ್ಷಣೆಗಾಗಿ ಅವರವರು ಹೋರಾಡುತ್ತಿದ್ರು ಅಂತ. ಇಲ್ಲಿ ಹೆಂಗಸರ ಎಲ್ಲರೂ ಹುಡುಗಿಯರೆಲ್ಲರೂ ಸಹ ಗಂಡನನ್ನು ಮಕ್ಕಳನ್ನು ಕಳ್ಕೊಂಡವರು, ನೋಡಿಕೊಳ್ಳುವವರಿಲ್ಲ ಅವರನ್ನು. ಇದೆಲ್ಲ ಗೊತ್ತಾಯ್ತು, ಮಕ್ಕಳು ವೃದ್ಧರು ಉಳಿದವರೆಲ್ಲ. ಹೀಗಾಗಿ ಇದನ್ನೆಲ್ಲ ಗಮನಿಸಿದವರು ಎದುರಾಕೊಂಡ್ರು, ಬಂದ್ರು. ಮತ್ತಿದ್ದ ಯೋಧರು ಸಹ ಹೇಳುವ ಹಾಗಿರ್ಲಿಲ್ಲ ಅಂದ. ಜನಮೇಜಯ ಯೋಚನೆ ಮಾಡ್ತಾನೆ, ಯೋಧರೆಲ್ಲ ಇದ್ರಲ್ಲಿ ಏನಾಯ್ತು ಅಂದ್ರೆ ಯಾದವರು ಮಾತ್ರ ಹೊಡ್ಕೊಂಡು ಸತ್ತದ್ದು ಶಾಪದಿಂದ. ಅಲ್ಲಿನ ಬೇರೆ ಯೋಧರು ಯುದ್ಧ ಮಾಡುವವರು, ಯೋಧಾಸ್ತೇಮೆ ಅತೋಜ ಸಹ, ಇಷ್ಟು ಸಮಯ ನಡ್ಕೊಂಡು ಬೇರೆ ಬಂದ್ರು. ನೋವು ಬೇರೆ, ನೋವು ಅಂದ್ರೆ ಎಲ್ಲ ಸತ್ತಿದ್ದಾರೆ, ಸಂಕಟ ಆಗ್ತಾ ಇದೆ, 8 ದಿವಸದ ಹಿಂದಿನ ಆದ ಘಟನೆಗಳು, ಹಾಗಾಗಿ ಅವರೇನು ಉತ್ಸಾಹ ಇಲ್ಲ, ಶಕ್ತಿ ಕುಂಠಿತವಾಗಿದೆ. ವಾರಗಟ್ಟಲೆಯ 16 ದಿನಗಳ ಯಾತ್ರೆಗಳಿಂದಾಗಿಯೂ ಕಷ್ಟ ಆಗಿದೆ. ಈಗ ಇದ್ದ ಯೋಧರಿಗೂ ಆನೆ ಕುದುರೆ ಎಲ್ಲ ಹೊರಟದ್ದು, ಅವರ ಮೇಲೆ ಮಾವು ತರಿದ್ದೆಲ್ಲ ಸರಿ, ಆದರೆ ಅವರಿಗೆಲ್ಲ ಇವಾಗ ಯಾವುದೇ ರೀತಿಯಾದಂತಹ ಪರಾಕ್ರಮ ಇಲ್ಲ ಅವರಲ್ಲಿ. ಇದನ್ನೆಲ್ಲ ಗಮನಿಸಿಕೊಂಡ್ರು ಅವರು ಹೇಗಿದ್ದಾರೆ ಅಂತ. ಹೀಗಾಗಿ ಮುತ್ತಿಗೆ ಹಾಕಿದ್ರು, ಕೋಲಿಟ್ಕೊಂಡು ಅವ್ರ ಆಯುಧ ಯಾವ್ದು ಕೇಳಿದ್ರೆ ತಥೋ ಎಷ್ಟಿ ಪ್ರಹರಣ ದಂಟೆ ಕೋಲ್. ಅವ್ರಿಗೆ ಗೊತ್ತೊಂದದ್ದು, ಅದರ ಮುಳ್ಳಿರುವಂಥದ್ದು, ಗಟ್ಟಿಯಾಗಿರುವಂಥದ್ದು, ಚೂಪಾಗಿರುವಂಥದ್ದು, ಒಟ್ಟಾರೆ ದನ ಕಾಯುವವರಲ್ಲಿರುವಂತದ್ದೇ ಅಲ್ವ. ಹಾಗಾಗಿ ಅದನ್ನಿಟ್ಟುಕೊಂಡು ಎಷ್ಟಿ ಪ್ರಹರಣ ಒಂದಿಷ್ಟು ಕಂಡಾಬಟ್ಟೆ, ಯಾಕೆ ಅವರು ತಯಾರಾಗಿದ್ದಾರೆ. ಕೋಲು ದಂಟೆ ಹಿಡ್ಕೊಂಡು ಬಂದು ದಸ್ಯವಸ್ಥೆ ಸಹಸ್ರಶಃ, ಅವರು 1000 ಇದ್ದಾರೆ, ಮತ್ತೆ ಕಮ್ಮಿ ಇಲ್ಲ ಅಲ್ಲಿ ಅವರು. ಅಭಿಮೇತು ಧನಾರ್ಥಂತೆ ಕಾಲ ಪರ್ಯಾಯ ಚೋದಿತಾಹ, ಮತ್ತೆ ಹೇಳುತ್ತಾನೆ ಅವರಿಗೆ ಟೋಟಲಿ ಬಂದದ್ದು ಲೋಭ, ದುಡ್ಡು ಗಮ್ಮತ್ ಸಿಗ್ತದೆ. ಈಗ ಕೊಳ್ಳೆ ಹೊಡ್ಕೊಂಡ್ರೆ ಏನೂ ಆಗ್ತದೆ, ಎಲ್ಲಾ ಧನಗಳು, ಸ್ತ್ರೀಧನವೂ ಸೇರಿ ಪಶುಧನವೂ ಸೇರಿ ಅವರಿಗೆ ಬಾಹ್ಯವಾದ ಸಂಪತ್ತು ಎಲ್ಲ ಸಿಗಬೇಕೀಗ. ದೋಚಲಿಕ್ಕೋಸ್ಕರ ಬಂದಿದ್ದಾರೆ, ಮುತ್ತಿಗೆ ಹಾಕಿದ್ದಾರೆ, ತುಂಬಾ ಜನ ಸೇರಿದ್ದಾರೆ. ಇದಕ್ಕೆಲ್ಲ ಏನು ಕಾರಣ ಕೇಳಿದ್ರೆ ವೈಶಂಪಾಯನ ಹೇಳ್ತಾ ಇದ್ದಾರೆ, ಕಾಲ ಪರ್ಯಾಯ ಚೋದಿತ, ಇದು ಕೃಷ್ಣನದ್ದೆ. ಕಾಲ ಅಂದ್ರೆ ಕಪ್ಪಿನವ ಭಗವಂತ, ಕಾಲ ಅಂದ್ರೆ ಸಾಯುವ ಕಾಲ ಯಮ, ರುದ್ರನು ಯಾರೇ ಆಗ್ಲಿ ಮರಣದ ದೇವತೆ. ಅಂತೂ ಸಮಯ, ಸಾಯುವ ಸಮಯ ಇವರಿಗೆ, ದೋಚುವ ಸಮಯ ಇವರು, ಕೊಳ್ಳೆ ಆಗುವ ಸಮಯ ಇವರು ದೋಚಿಕೊಂಡು ಹೋಗಲಿಕ್ಕೆ. ಈಗ ಇಂತಹ ಒಂದು ವಿಶೇಷವಾದ ಕಾಲದ ಪ್ರೇರಣೆಯಿಂದ ಅವರು ಯಾವ ರೀತಿಯಾದ ದುರ್ಬುದ್ಧಿ ಬಂತು, ಮುತ್ತಿಗೆ ಹಾಕಿದ್ರು, ರೋಡಿ ಬಂದು ಅರ್ಜುನ ನಗ್ತಾನೆ ಕಂಡು ಅವರ ಹಾರಾಟ ನೋಡಿ. ಹೇಳ್ತಾನೆ ಮತ್ತೆ ನಿವರ್ತಧ್ವಂ ಅಧರ್ಮಜ್ಞಾಹ ಅಂತ, ಅವರ ಲೂಟಿಯ ಯೋಚನೆ ಗೊತ್ತಾಗಿ ಹೇಳ್ತಾನೆ, ಹೋಗೇರಿ ಹಿಂದೋಗಿರಿ, ತಪ್ಪು ಮಾಡಲು ಹೊರಟವರು ಅಂದ್ರೆ ಎಷ್ಟು ಕಾನ್ಫಿಡೆನ್ಸ್ ಅವನಿಗೆ ಅಂದ್ರೆ ಧರ್ಮದ ಮೇಲೆ. ಈಗಾಗಲೇ ಧರ್ಮದ ಪ್ರತಿಷ್ಠೆ ಆಗಿದೆ, 36 ಕಾಲ ಕೃತಯುಗದಂತೆ ಕಲಿಯುಗ ನಡೆದಿದೆ. ಕಲಿಯನ್ನು ಹಿಮ್ಮೆಟ್ಟಿಸಿ ಅಂದ್ರೆ ಕೃತಯುಗದಲ್ಲಿ ತುಂಬಾ ಕೆಲಸ ಮಾಡಿದ್ರೆ ಒಂಚೂರು ಪುಣ್ಯ ಸಿಗುವುದು, ಇದು ಹಾಗಲ್ಲ, ತದ್ ವಿಪರೀತ ಆಗಿದೆ. ಬಹಳಷ್ಟು ಪುಣ್ಯಗಳತಕ್ಕಂತಹ ಸಮಯ ಇದು. ಕೃತದ ಒಂದು ಪ್ರಭಾವ ಇದೆ, ಫೋರ್ಸ್ ಇದೆ, ಕಲಿಯೇ ಯುಗ ಅಲ್ವ ಇದು. ಆದ್ರಿಂದ ಕಲಿಯುಗದಲ್ಲಿ ಕಮ್ಮಿ ಮಾಡಿದ್ರೂ ಜಾಸ್ತಿ ಬಲ, ಅದು ಉಂಟೇ ಉಂಟು. ಕೃತಯುಗದಾಗಿ ಒಂದೂ ತಪ್ಪಾಗುವುದಿಲ್ಲ. ಹಾಗಾಗಿ ವಿಚಿತ್ರವಾದ ಸನ್ನಿವೇಶ ಇದು. ಅಷ್ಟು ಜೋರಾಗಿ ಭೀಮನ, ಧರ್ಮರಾಜನ ಇವರೆಲ್ಲರ ಪ್ರತಿಷ್ಠೆಯಿಂದಾಗಿ ಅರ್ಜುನನು ಅದರ ಎಡೆಯಲ್ಲಿ, ಯಾಕೆ ಯಮನಿಗಿಂತ ಅರ್ಜುನ ಮಿಗಿಲು, ಭೀಮನಿಗಿಂತ ತಮ್ಮ. ಹಾಗಾಗಿ ಅರ್ಜುನ ಮಧ್ಯದಲ್ಲಿ ಇದ್ದಾನೆ ಇಂದ್ರತತ್ವ, ಅದು ಶೇಷನೇ ಆಗಿದ್ರು ಸಹ.
ಹಾಗೆ ಬಹಳ ಅದ್ಧೂರಿಯಾಗಿ ಹೇಳುತ್ತಾನೆ, ಹೋಗಿರಿ ಆ ಧರ್ಮವನ್ನು ಯೋಚನೆ ಮಾಡಲಿಕ್ಕೆ ಬಂದವರು, ಅಧರ್ಮ ನಡೆಸಲಿಕ್ಕೆ ನಿಂತವರು ಬರಬೇಡಿ, ಹಿಂದಕ್ಕೋಗಿ ಹೇಳುತ್ತಾನೆ. ಯದಿ ಜೀವಿತ ಇಚ್ಛಾತ, ನಿಮಗೆ ಬದುಕುವ ಆಸೆ ಉಂಟು ಅಂತಾದ್ರೆ ಹೋರಾಟ ಮಾಡಬೇಡಿ ಅಂತ ಅವರನ್ನು ಹಿಂದೋಗ್ಲಿಕ್ಕೆ ಕುಗಿ ಹೇಳುತ್ತಾನೆ. ಮಾತಾಡೋದಿಲ್ಲ, ಇನ್ನೊಬ್ಬೊಬ್ಬೆ ಕೇಳುವುದೇ ಇಲ್ಲ, ಲೆಕ್ಕ ಹಾಕಿ ಇಟ್ಕೊಳ್ಳಿಲ್ಲ. ಕದರ್ಥೀಕೃತ್ಯ ಅಂದರೆ ಅದು ಪರಿಗಣನೆಗೆ ಮಾಡದೆ ಅದನ್ನು ನೆಗ್ಲೆಕ್ಟ್ ಮಾಡಿ ಸರಿ ಇಲ್ಲ ಅಂತ ಧಿಕ್ಕರಿಸಿಕೊಂಡು ಮುನ್ನುಗ್ಗಿದ್ದಾರೆ ಅರ್ಜುನನಿಗೆ. ಹೋರಾಟ ಮಾಡದೆ ಪಾ ಇಲ್ಲ ಆಗಿದೆ ನೋಡಿ, ಕಸಿವಿಸಿಕೊಂಡಿದ್ದಾನೆ, ದುಃಖ ಉಮ್ಮಡಿಸಿ ತುಂಬಿದೆ ಕೃಷ್ಣನನ್ನು ಕಳ್ಕೊಂಡದ್ರಿಂದ. ಅದು ಅನಾಮತ್ತಾಗಿ ಯಾವ್ದವ್ರು ಬಡ್ದಾಡಿಕೊಂಡು ಸತ್ತದ್ದು. ಇನ್ನು ಅವನ ಭಾರ್ಯೆಯರು ಅಗ್ನಿಪ್ರವೇಶಾದಿಗಳು ಕಾಡಿಗೆ ತೆರಳಿದ್ದು, ವಸುದೇವನ ನಿರ್ಯಾಣ, ಅವನ ಮಡದಿಯರ ಸಹಗಮನ, ಇವೆಲ್ಲದರ ತಲೆ. ಆದರೂ ಹೋರಾಟ ಮಾಡಲೇಬೇಕು ಅಂತ ಆದ್ರಿಂದ ಬಿಲ್ಲಿಗೆ ಹಗ್ಗ ಕಟ್ಟಿದ, ಕಳತ್ತು ಆಗ್ತಾ ಇಲ್ಲ ಕಟ್ಟಲಿಕ್ಕೆ, ಕಷ್ಟಪಟ್ಟು ಎಳೆದು ಕಟ್ಟಿಕೊಂಡ. ಗಾಂಡೀವ ಈಗ ಅವನ ಕೈಯಲ್ಲಿ ಸಜ್ಜಾಯಿತು. ಅವ ತಿಳ್ಕೊಂಡ ಕಷ್ಟಪಟ್ಟು ಕಟ್ಟಲಿಕ್ಕಾದದ್ದೆಲ್ಲ ತನ್ನದೇ ದೌರ್ಬಲ್ಯ, ಮಾನಸಿಕವಾದದ್ದು, ಇವತ್ತಿನ ಸಂಹಾರದ ಮರಣದ ಛಾಯೆ ಇದು ಅಂತ ತಿಳ್ಕೊಂಡ. ಆದರೆ ನಿಜವಾಗಿ ಹಾಗಲ್ಲದು, ಅವನಿಗೆ ಗಾಂಡೀವ ಕೇಳುತ್ತಾ ಇಲ್ಲ ಅನ್ನೋದು ಮತ್ತೆ ಗೊತ್ತಾಯಿತು ಅವನಿಗೆ. ಈಗ ಏನೋ ಕಷ್ಟಪಟ್ಟು ಕಟ್ಟಿದ, ಹೊಡಿಲಿಕ್ಕೆ ಶುರು ಮಾಡಿದ, ಯೋಚನೆಗೆ ತಂದ, ಮಂತ್ರಗಳನ್ನೆಲ್ಲ, ಅಸ್ತ್ರಗಳನ್ನೆಲ್ಲ, ದೇವತೆಗಳನ್ನೆಲ್ಲ, ಬರ್ತಾ ಇಲ್ಲ. ದಿವ್ಯಾನಾಂಚ ಮಹಾಸ್ತ್ರಾಣ ವಿನಾಶಾತ್ ವಿರಡಿತೋ ಭವತ್, ದಿವ್ಯ ಮಂತ್ರಗಳು ನೆನಪಾಗ್ತಾ ಇಲ್ಲ. ನಿಜವಾಗಿ ಅರ್ಜುನ ಸಾಮಾನ್ಯರ ಮೇಲೆ ಎಲ್ಲ ಮಂತ್ರಪ್ರಯೋಗ ಮಾಡ್ತಿರಲಿಲ್ಲ ಹೋರಾಟದಲ್ಲಿ, ಮಹಾಯುದ್ಧದಲ್ಲಿ ಕೈ ಚಳಕವೇ ಅದ್ಭುತವಾದ ಬಾಣಪ್ರಯೋಗ ಸ್ಪೀಡ್, ಎದುರಾಳಿ ಹೊಡೆಯುವುದಕ್ಕಿಂತ ಮೊದಲೇ ಅವನನ್ನು ಬಡಿಯುವಷ್ಟು ಫಾಸ್ಟ್ ಕ್ವಿಕ್ನೆಸ್, ಇದರಿಂದ ಅವ ಫೇಮಸ್. ಧನುರ್ವಿದ್ಯೆ ಅಷ್ಟವನಲ್ಲಿ ಕರಗತ. ಆನಂತರ ಅಕ್ಷಯ ಬತ್ತಳಿಕೆ, ಅದು ಜೋರೆ ಖಾಲಿಯಾಗುವುದೇ ಇಲ್ಲ ಬಾಣಗಳು, ಮತ್ತೆ ಸವ್ಯೇನಾಭಿಸಜತೆ ಅಂತ ಸೋತರ ಎಡಕೈಯಲ್ಲಿ ಬಿಡುತ್ತಾನೆ, ಬಿಲ್ಲನ್ನು ಬಗ್ಗಿಸಿ ಬಲಕೈಯಲ್ಲಿ ಹಿಡಿದುಕೊಂಡು. ಹೀಗೆ ವಿಚಿತ್ರವಾದ ಹೋರಾಟ ಕೊಡುತ್ತಿದ್ದ. ಆದರೆ ಯಾರಾದರೂ ಜೋರಿನವರು ಎದುರಾದರೆ ಅಸ್ತ್ರ ಪ್ರಯೋಗಕ್ಕೆ ನಿಂತರೆ ಇವರು ದಿವ್ಯಾಸ್ತ್ರಗಳನ್ನು ಹಾಕ್ತಿದ್ದ. ಅದಕ್ಕಾಗಿ ತಯಾರಾಗಿ ಬಂದವ ರುದ್ರದೇವರಿಂದ. ಇಲ್ಲಿ ಯಾವುದೇ ದೊಡ್ಡ ದೊಡ್ಡ ಅಸ್ತ್ರಗಳು ನೆನಪಾಗ್ತಾ ಇಲ್ಲಂತೆ ಅವನಿಗೆ, ಏನೋ ಸಂಮೋಹನ ಅಸ್ತ್ರ ಬಿಡುವ ಅಂತಲೋ ಏನೋ, ಅವರವರೇ ಗಲಾಟೆ ಮಾಡಿಕೊಂಡು ಅವರವರೇ ಬಡಿದುಕೊಂಡು ನಾವಂತೂ ಹೋಗುವ ಅಂತ ಅವರ ಮೇಲೆ ಹೊಡಿಬೇಕು. ಈ ಅಶ್ವತ್ಥಾಮನಂತೆ ನಾರಾಯಣಾಸ್ತ್ರ ಬೆಂಕಿ ಕಳಿಸುವುದು ಇದೆಲ್ಲ ಅಲ್ಲ, ಭೀಕರವಾಗಿ ಅಲ್ಲ, ಪಾಶ್ವತಾಸ್ತ್ರಾದಿಗಳು ಬ್ರಹ್ಮಾಸ್ತ್ರಾದಿಗಳೆಲ್ಲ ಸಾಮಾನ್ಯ ಸಂಮೋಹನಾಸ್ತ್ರಾದಿಗಳು, ತ್ವಾಷ್ಟ್ರಾಸ್ತ್ರಗಳನ್ನೆಲ್ಲ ಸಂಮೋಹನ ದೇವತೆಗಳ, ಅದರ ಜೊತೆಯಲ್ಲಿ ಅವರನ್ನು ಆಚೆ ಓಡಿಸುವ ಅಥವಾ ಅವರನ್ನು ಹೆದರಿಸುವ ಪರ್ವತಾಸ್ತ್ರಾದಿಗಳಿಂದೆಲ್ಲ ಅಥವಾ ಗಾಳಿಯಾಸ್ತ್ರ ವಾಯುವ್ಯಾಸ್ತ್ರದಿಂದ ಅವರನ್ನು ದೂರಕ್ಕೆ ಸೇವ, ಹೀಗೆಲ್ಲ ಯೋಚನೆ ಮಾಡಿಕೊಂಡು ಕೂತರೆ ಯಾವ ಅಸ್ತ್ರಗಳು ಆತನಿಗೆ ನೆನಪಾಗ್ತಾ ಇಲ್ಲಂತೆ, ಬರ್ತಾ ಇಲ್ಲಂತೆ, ಅದು ಖಾಲಿಯಾಗಿದೆ ಅಂತೆ, ಕೇಳುವುದಿಲ್ಲ. ದರ್ಶನ ವಿನಾಶ ಅಂದ್ರೆ ನಶ, ದರ್ಶನ ಅಂತ ಇವನಿಗೆ ಕಾಣುವುದೇ ಇಲ್ಲ, ಹೊಳೆಯುವುದೇ ಇಲ್ಲ, ನಾಚಿಗಾಯ್ತಂತೆ ಅವನಿಗೆ. ಅಯ್ಯ, ಇಷ್ಟೆಲ್ಲ ಅಭ್ಯಾಸ ಮಾಡಿಕೊಂಡು ನಡೆಸಿಕೊಟ್ಟವನಿಗೆ ನೋಡಿ, 36 ವರ್ಷಗಳ ಗ್ಯಾಪ್ ಇದೆ ಇಲ್ಲಿ. ಈಗ ಅಸ್ತ್ರಮಂತ್ರಗಳಿಗೆಲ್ಲ ಪೂಜೆ ಪುನಸ್ಕಾರಗಳು, ಆಯುಧಗಳಿಗಿದ್ದಿರಬೇಕು ಆಯುಧ ಪೂಜೆ ಅಷ್ಟೇ, ಅಸ್ತ್ರಮಂತ್ರಾದಿಗಳಿಗೆಲ್ಲ ನೋಡಿ ಇನ್ನೇನು ಬೇಕಾಗಿಲ್ಲ, ಧರ್ಮ ಪ್ರತಿಷ್ಠೆ ಆಗಿದೆ, ಹೋರಾಟ ಏನು ಅಷ್ಟು ದೊಡ್ಡದಲ್ಲ ಅಂತ. ಹಾಗಾಗಿ ಇಲ್ಲಿ ಮತ್ತೆ ಇಲ್ಲಿ ಬಂದಾಗ ಕಳೆದೋಯ್ತು, ಯೋಚನೆಗೆ ಬಿದ್ದ. ಓ, ಏನಾಯ್ತು ಅಂತ. ಮತ್ತಿವರೆಲ್ಲ ಯೋಧರಿದ್ದಾರಲ್ಲ ಉಳಿದವರು ಕೆಲವರು ಹೋರಾಟದಂಗಳೇ, ವೃಷ್ಣಿಯೋಧಾಶ್ಚತೆ ಸರ್ವೆ ಗಜಾಶ್ವರಥ ಯೋಧಿನ, ಅವರು ಕುದುರೆ ಆನೆ ರಥ ಎಲ್ಲ ತಂದವರು ಹೋರಾಟಕ್ಕೆ ನಿಂತಿದ್ದಾರೆ. ಚತುರಂಗ ಪೈ ಸೈನ್ಯ ಉಂಟು ಹೇಳಿದ್ ನಾನು, ಸಪಾದರಕ್ಷೈಹಿ ಅಂತ. ಗಮ್ಮತ್ ಕೇಳಿದ್ರೆ ಪಾದರಕ್ಷಕರು ಅಂದ್ರೆ ಪಾದಾತಿ ಪದಾತಿಗಳು, ಕಾಲ್ನಡಿಗೆಯಲ್ಲಿ ಹೋಗಿ ರಕ್ಷಣೆಯನ್ನು ಕೊಡುವವರು ಅಂತ ಅರ್ಥ. ಅದಕ್ಕೆಲ್ಲ ಗಮ್ಮತ್ತಲ್ಲಿ ಅನುವಾದ ಮಾಡಿಕೊಂಡು ಹೇಳಿಕೊಂಡವರು ತಿರುಗಿದ್ದವರಿದ್ದಾರೆ.
ಚಪ್ಪಲಿ ಹಾಕೊಂಡು ಹೋಗಿದ್ದಾರೆ ಕೆಲವರು ಅಂತ. ಎಲ್ಲ ಚಪ್ಪಲಿ ಹಾಕಿರ್ತಾರೆ ಬಿಡಿ, ಗಮ್ಮತ್ ಕೇಳಿದ್ರೆ. ಹಾಗಾಗಿ ಉತ್ತರ ಯೋಧಿನ, ಉತ್ತರ ಯೋಧಿನ ಅಂತ ಹೇಳಿದ್ದ, ಕೈಯಲ್ಲಿ ಆಯುಧ ಎತ್ತಿಕೊಂಡೇ ಹೋಗ್ತಾ ಇದ್ರು ಅಂತ, ರೆಡಿ ಅಂತ ಹೇಳಿಕೊಂಡು. ಹಾಗಾಗಿ ಆನೆ, ಕುದುರೆ, ರಥ ಇವೆಲ್ಲ ಹೋರಾಟಗಾರರು ಬಂದಿದ್ದಾರೆ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ವೃಷ್ಣ ಯೋಧರು ಅಲ್ಲಿಯವರೇ, ಯಾದವರ ವಂಶದವರಲ್ಲ, ಅದಕ್ಕಿಂತ ಮೊದಲೇ ಇದ್ದ ಹೋರಾಟದಲ್ಲಿ ಹೊರಗಿನಿಂದ ಬಂದು ಸೇರಿದವರೆಲ್ಲ ಹೋರಾಟದಲ್ಲಿ ಇದ್ದಾರಲ್ಲ, ಆ ಸೈನಿಕ ವರ್ಗ ಏನ್ ಮಾಡಲಿಲ್ಲ. ನಶೇಕುಹು ಆವರ್ತಯಿತುಂ ಹ್ರಿಯಮಾಣಂ ಸ್ವಕಂ ಧನಂ. ಹಾ, ಬಹಳ ದೊಡ್ಡ ಸಂಪತ್ತನ್ನು, ಅವರದ್ದನ್ನು, ಸ್ತ್ರೀಧನ ಇತ್ಯಾದಿಗಳನ್ನೆಲ್ಲ ಎಳ್ಕೊಂಡು ಹೋಗುವುದನ್ನು ತಡಿಲಿಕ್ಕೆ ಅವರಿಗೆ ಆಗಲಿಲ್ಲಂತೆ. ಅವರು ದೋಚುತ್ತಾ ಇದ್ದಾರೆ, ಇತ್ತ ಬಡಿತಾ ಇದ್ದಾರೆ, ದೋಚಿಕೊಂಡಾಚೆ ಓಡಿಸ್ತಾ ಇದ್ದಾರೆ, ತಪ್ಪಿಸ್ತಾ ಇದ್ದಾರೆ ಇವರಿಂದ. ಹಾಗಾಗಿ ಇವರನ್ನು ಬ್ರೇಕ್ ಮಾಡ್ತಾ, ಬೇರೆ ಮಾಡ್ತಾ, ದೂರ ಮಾಡ್ತಾ, ಒಂದಷ್ಟು ಸಂಪತ್ತುಗಳನ್ನು, ವ್ಯಕ್ತಿಗಳನ್ನು, ಸ್ತ್ರೀಯರನ್ನು ಎಲ್ಲ ಕೊಳ್ಳೆ ಹೊಡೆದ್ರು. ಇವರಿಗೆ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ. ಸಮಂತತಃ ಅಪಗೃಶ್ಯಂತ, ಸುತ್ತಲೂ ಎಲ್ಲ ಕಡೆಯಿಂದಲೂ ಆದಷ್ಟು ದೋಚಿಕೊಂಡ್ರು. ಕಾಮಾಷ್ಟಾನ್ಯಾಹ ಪ್ರಭಪ್ರಜು ಅಂತಾನೆ ವೈಶಂಪಾಯನ ಹೇಳುವಾಗ, ಕೆಲವು ಹುಡುಗಿಯರು ಇಷ್ಟಪಟ್ಟು ಹೋದ್ರು ಅಂತ ಹೇಳ್ಕೊಂಡ್ರು. ಕೆಲವು ಹುಡುಗಿಯರನ್ನು ಕೆಲವರ ಜೊತೆಲಿ ಹೋಗಿಬಿಟ್ರು ಅಂತ. ಇಷ್ಟು ದುರಂತ ಆಗಿದೆ, ಅಷ್ಟು ಅವರಲ್ಲಿ ಕೆಟ್ಟ ಪ್ರವೃತ್ತಿ ಉಂಟಾಗಿದೆ. ಕಾರಣ ಕೃಷ್ಣ ಶಾಪಾತ್ ವಾಸ್ತವವಾಗಿ ಆದತ್ತು. ಮ್ಲೇಂಚವಶಂ ಯಯುಹು ದರ್ಪ ನಿಮಿತ್ತತಃ, ಆಚಾರ್ಯರು ಕ್ಲೂ ಕೊಡುತ್ತಾರೆ. ಇದು ಕೃಷ್ಣನದ್ದೇ ಅವರಿಗೆ ಶಾಪ, ಮ್ಲೇಂಚರ ವಶರಾಗಿರಿ ಅಂತ, ನಿಮ್ಮನ್ನು ಕೊಳ್ಳೆ ಹೊಡಿಲಿ ಅಂತ. ಯಾಕೆಂದ್ರೆ ಅವರು ದರ್ಪ ತೋರಿಸಿದ್ರು ಕೃಷ್ಣನ ಹತ್ತಿರದಲ್ಲಿ, ಅಹಂಕಾರ ಬೀಗಿದ್ರು. ನಮಗೆ ಕೃಷ್ಣ ಸಿಕ್ಕಿದ್ದಾನೆ, ನಮ್ಮ ಚೆಲುವಿಗೆ, ನಮ್ಮ ವೈಯಾರಕ್ಕೆ, ನಮ್ಮ ಪ್ರೇಮಕ್ಕೆ ಕೃಷ್ಣನನ್ನು ನಾವು ಹಿಡಿದು ಹಾಕೋವೇವು. ಒಂದು ಒಳಗಿಂದ ಏನಿದೆ ಅಂದರೆ, ಅವರು ಅಗ್ನಿಯ ಮಕ್ಕಳು, ಹೆಣ್ಣುತನವನ್ನು ಪಡೆದವರು ತಪಸ್ಸಿನಿಂದ. ತಪಸ್ಸಿನಿಂದ ತಾವು ಕೃಷ್ಣನಿಗೆ ಪ್ರಿಯಪಾತ್ರರಾಗಬೇಕು ಅಂತ ಒದ್ದಾಡಿದವರು. ಈಗೇನಾಯಿತು ಅಂದರೆ, ಫಲ ಸಿಕ್ಕಿದಾಗ ಅದು ತಮ್ಮ ಪವರ್ ಅಂತ ತಿಳ್ಕೊಂಡ್ರು. ಗಮ್ಮತ್ ನೋಡಿ, ರೋಗ ಬಂದಾಗ ಅಥವಾ ಬರದ ಮುಂಚೆನೆ ಯಾವ ರೋಗಗಳು ನನ್ನನ್ನು ಆಕ್ರಮಿಸಬಾರದು ಅಂತ ಹೇಳಿಕೊಂಡು ಬಹಳಷ್ಟು ಸಮಯ ಆರೋಗ್ಯದ ಮಂತ್ರಗಳನ್ನು ಜಪ ಮಾಡಿದ ಅವನಿಗೆ. ಆರೋಗ್ಯ ಒಳ್ಳೆ ಸಿದ್ಧಿಸಿದ್ರೆ ನೋಡಿ ನನಗೆಷ್ಟು ಚೆನ್ನಾಗಿ ಆರೋಗ್ಯ ಇದೆ ಅಂತ ಕೊಚ್ಚಿಕೊಂಡಾಗಿ ಹೆದರಿ ಮೊದಲೇ ಜಪ ತಪ ಅನುಷ್ಠಾನ ಎಲ್ಲ ಮಾಡಿದ್ದಾನೆ. ಅದರ ಶಕ್ತಿ ಅದು, ಅದನ್ನು ಧಿಕ್ಕರಿಸಿಕೊಂಡು ಇದು ತನ್ನದು ಅಂದ. ನಾನೆಷ್ಟೋ ಸಂದರ್ಭಗಳಲ್ಲಿ ಅಲ್ಲಿನ ಪ್ರದೇಶದವರೇ ಅಲ್ಲಿನ ಅಂತ ಒಂದು ವಿಚಿತ್ರವಾದಂತಹ ಆ ಪಂಚಮುಖಿಯ ಪ್ರಾಣನ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಮಕ್ಕಳ ಭಾಗ್ಯ ಮುಂತಾದ್ದನ್ನು ಪಡೆದವರು ಕೊನೆಗೆ ಅವನನ್ನು ಮರೆತು ಅದನ್ನು ದಾರಿ ತೋರಿಸಿಕೊಟ್ಟವರನ್ನು ನೆನಪಿಸಿಕೊಳ್ಳದೆ ಯಾರದ್ದೋ ಬಲಮಂತ್ರಾಕ್ಷರಿಗೆ ಅದು ಫಲಿತವಾಗಿದೆ ಗರ್ಭ ಅಂತ ಹೇಳಿಕೊಂಡು ತಿರುಗುವಷ್ಟರ ಮಟ್ಟಿಗೆ ಮುಂದೋಗಿದ್ದಾರೆ. ಇಲ್ಲಿ ಈ ಹೆಂಗಸರ ಕಥೆ ಹಾಗೆ ಆಯಿತು. ಕೃಷ್ಣ ಮಡದಿಯರು ಜನ್ಮಾಂತರಗಳಲ್ಲಿ ಸಾಧನೆ ಮಾಡಿಕೊಂಡು ಕೃಷ್ಣನನ್ನು ಒಲೈಸಿಕೊಂಡು ಅವನ ದಾಸಿಯರಾಗಿ ಬದುಕುವ ಹೆಮ್ಮೆಯನ್ನು ಅರ್ಥೈಸಿಕೊಳ್ಳದೆ ಅಲ್ಲಿಗೆ ಅವರಿಗೆ ನಿಧಾನಕ್ಕೆ ಅಂದರೆ ಯಾವತ್ತು ದೇವರು ಹೇಳ್ತಾನಲ್ಲ ಯದಮಾನದ್ದಿಟುಭಯಸ್ವ ರಾಜ ಹೇಳಿದಾಗೆ ಜೋಷ್ಕು ಯತೆ ವಿಶೇಂದ್ರೋ ಮನುಷ್ಯ ಅನ್ನಂತ ಹೆಚ್ಚಾದ ಪುಣ್ಯವನ್ನು ಕತ್ತರಿಸಿಕೊಳ್ಳಿಕ್ಕೆ ಕೂಡಲೇ ತಯಾರಿ ಇರಬೇಕು ಅಂತ. ನಾವು ಅವರು ಮಾಡಿದ ಹೆಚ್ಚುವರಿದ ಸೇವೆಗೆ ಕೃಷ್ಣ ಅಲ್ಲಿಗೆ ಅವರು ದರ್ಪ ತೋರಿಸಿದ್ದಕ್ಕೆ. ಇನ್ನು ಉಳಿದ ಕಥೆಯನ್ನು ವ್ಯಾಸರ ಮುಂದೆ ಹೇಳುತ್ತಾರೆ. ನಾನು ಅದಕ್ಕೆ ಸುಮ್ಮನೆ ಇಲ್ಲಿ ಮಧ್ಯೆಯಲ್ಲಿ ಹೇಳಿದೆ, ಚಿಂತನೆ ಕೊಟ್ಟೆ. ಅವರು ಮತ್ತೆ ದಾಲಭ್ಯ ಅದು ಮತ್ತೆ ಕೃಷ್ಣನಲ್ಲೇ ಕೇಳುತ್ತಾರೆ, ಅಯ್ಯೋ ಪಾಪ ಆಯಿತು, ತಪ್ಪಾಯಿತು, ಅನ್ಯಾಯ ಆಯಿತು ಶಾಪಕ್ಕೆ ಅಂತ ಹೇಳಿ. ಇಲ್ಲ, ನೀವು ಮತ್ತೆ ಏನು ಮಾಡಬೇಕೆನ್ನುವುದನ್ನು ದಾಲಭ್ಯರಿಂದ ತಿಳ್ಕೊಳ್ಳಿ, ಋಷಿಗಳು ಹೇಳಿಕೊಡುತ್ತಾರೆ ನಿಮಗೆ ಅಂತ ಹೇಳಿ ದಾಲಭ್ಯರಲ್ಲಿ ಕೇಳಿದಾಗ ಅವರು ಹೇಳ್ತಾರೆ ಗೋವಿಂದ ಏಕಾದಶಿ ಮಾಡಬೇಕು ಅಂತ. ಅಂದರೆ ಈಗಣ ಏಕಾದಶಿ ಫಾಲ್ಗುನದ ಈಗಣ ಏಕಾದಶಿ ಅಂತ ಅದಕ್ಕೆ ಹೇಳಿ ಮಾಸದ ಏಕಾದಶಿ ಅಂತ. ಶುದ್ಧ ಏಕಾದಶಿ ಅಂದು ಉಪವಾಸ ಮಾಡಿದರೆ ಅದು ಪುಷ್ಯ ನಕ್ಷತ್ರ ಇದೆ ಇತ್ತು, ಹಾಗಾಗಿ ಪುಷ್ಯ ನಕ್ಷತ್ರದ ಈ ಏಕಾದಶಿಯಲ್ಲಿ ನಡೆಸಿಕೊಟ್ರೆ
ವಿಶೇಷವಾದಂತಹ ಅವನಿಗೆ ಪಾಪ ನಿವೃತ್ತಿ ಆಗತ್ತೆ ಅಂತ. ಮತ್ತೆ ಅವರಿಗೆ ಮಾತು ಕೇಳುತ್ತದೆ, ಗಾಳಿ ಮಾತು, ಆಕಾಶ ಭಾಷಿತ, ಏನು ಅಂತ, ನೀವು ಸರಸ್ವತಿ ನೀರಿನಲ್ಲಿ ಮುಳುಗಿ ಅಂತ. ಹಾಗಾಗಿ ಅವರು ಮತ್ತೆ ಸರಸ್ವತಿ ನೀರಿನಲ್ಲಿ ಮುಳುಗಿ ತಮ್ಮ ದೇಹವನ್ನು ತ್ಯಾಗ ಮಾಡಿ ಮತ್ತೆ ತೆರಳುತ್ತಾರವರು ವಾಸ್ತವವಾಗಿ ಮುಂದಕ್ಕೆ. ಹಾಗಾಗಿ ಈಗಂತೂ ದರ್ಪದಿಂದಾಗಿ ಅವರು ನಿಜವಾಗಿ ಅವರದ್ದೇ ಆದ ಸೊಕ್ಕು. ಹಾಗಾಗಿ ಅವರಿಗೆ ಹೇಸಿಗೆ ಭಾವಗಳು ಬಂದವು, ಹಾಯ್ ನಾವೇನು ಕಮ್ಮಿ ಏನು ಅಂತ ಹೇಳಿ ಕೆಲವು ಹೋದವು ಹಿಂದಕ್ಕೆ ಅಂತ. ಆ ಅವರ ಗುಡ್ಡಗಾಡು ಜನರ ಗಟ್ಟಿಮುಟ್ಟಿನ ರಟ್ಟೆ ಎಲ್ಲ ಕಂಡು ಬಟ್ಟೆ ಕಡಿಮೆ ಆದ ಮೈಯಲ್ಲಿ ಇವರು ತಮ್ಮ ತೀಟೆಗಾಗಿ ಹೊರಟೋದರು ಅನ್ನುವರೆವರೆಗೂ ವೈಶಂಪಾಯನರು ಅಲ್ಲಿನ ದುರಂತವನ್ನು ಗುರುತಿಸಿಕೊಂಡರು. ಕೊನೆಗೆ ಇವನಿಗೆ ಕೈಲಾಗದೆ ಕೋಲಲ್ಲಿ ಬಡಿದಿದ್ದಾನೆ. ಯಾರು? ಅರ್ಜುನ. ಏನ್ ಕೋಲ ಅವನದು? ಬಿಲ್ಲು. ಬಿಲ್ಲು ಕಟ್ಟಲಿಕ್ಕೂ ಸರಿ ಬರ್ತಾ ಇಲ್ಲ, ಬಾಣಗಳು ಖಾಲಿಯಾಗಿದೆ ತೊಟ್ಟೆಯಲ್ಲಿ ಅವನದ್ದು ಬೆನ್ನಲ್ಲಿ ಕಟ್ಟಿಕೊಂಡದ್ರಲ್ಲಿ. ಇನ್ನೇನು ಮಾಡಿದ್ರು? ಧನುಷ್ ಕೋಟ್ಯ ತದಾ ದಸ್ಯೂನ್ ಅವಧೀತ್ ಪಾಕಶಾಸನಿಹಿ. ಆ ಕೊಳ್ಳೆಗಾರರನ್ನೆಲ್ಲ ತನ್ನ ಬಿಲ್ಲಿನ ತುದಿಯಿಂದ ಬಡಿದು ಬಡಿದು ಕೊಲ್ಲಿಕ್ಕೆ ನೋಡಿದ್ದ ಅಂತ ಹೇಳ್ತಾರೆ. ಯಾಕೆಂದ್ರೆ ಅಸ್ತ್ರಾಣಾಂಚ ಪ್ರಣಾಶೇನ ಬಾಹುವೀರ್ಯ ಸ ಕ್ಷಯಾತ್ ಧನುಷಶ್ಚ ಅವಿಧೇಯತ್ವಾತ್ ಶರಾಣಾಂ ಸಂಕ್ಷಯೇಣ ಚ. ಬಾಣಗಳು ಖಾಲಿಯಾಗಿವೆ, ಬಿಲ್ಲು ಬಗ್ಗಲು ಕೇಳತಾ ಇಲ್ಲ, ತೋಳಿನಲ್ಲಿ ತಾಕತ್ತು ಇಲ್ಲಾಗಿದೆ, ಅಸ್ತ್ರಗಳು ಒಂದು ಬರುವುದಿಲ್ಲ, ಕಳೆದಿವೆ, ಇನ್ನೆಂತ ಮಾಡುದು? ನಾಲ್ಕು ಅಂಶದಲ್ಲಿ ಅರ್ಜುನನ ಸೋಲು. ಅಸ್ತ್ರಗಳು ಕೈಕೊಟ್ಟವು, ತನ್ನ ಕೈಯೇ ಇವತ್ತು ಕಸು ಇಲ್ಲಾಗಿದೆ, ಬಾಹುವೀರ್ಯ ಸಕ್ಷಯ ಅಂತಾನೆ. ಸೋತೆ ಸೋತೆ ಅಂತ ಸೋತ್ಕೊಂಡಿದ್ದೇನೆ. ನಿಜವಾಗಿ ಅನೇಕ ಆಯಾಮಗಳಿಂದ ಅವನಿಗೆ ಸೋಲಾಗಿದೆ. ಈಗ ಆತ್ಮೀಯರನ್ನು ಕಳ್ಕೊಂಡ ಕೃಷ್ಣ ಬಲರಾಮನನ್ನಿಲ್ಲದಾದ ಔರ್ಧದೇಹಿ ಕರ್ಮಾದಿಗಳನ್ನೆಲ್ಲ ಮಾಡಿ ಅಂದ್ರೆ ವಿಧಿ ನಡೆಸಿಕೊಳ್ಳಾಗೆಲ್ಲ ಉಪವಾಸ ವ್ರತಗಳೇ ಜಾಸ್ತಿ ಇರ್ತಾವೆ, ಮೀಯುವುದು ಇತ್ಯಾದಿಗಳು ಔರ್ಧದೇಹಿ ಕರ್ಮಗಳಲ್ಲಿ ಅದನ್ನೆಲ್ಲ ಮಾಡ್ತಾ ಬಂದ. ನಿರಂತರವಾದ ಪ್ರಯಾಣಗಳು ಬೇರೆ. ಅತ್ತ ಹಸ್ತಿನಪುರದಿಂದ ದಾರುಕನ ಜೊತೆಯಲ್ಲಿ ದ್ವಾರಕೆಗೆ ಬಂದ. ಇತ್ತ ದಾರುಕನಾಗಿ ಇಲ್ಲಿಲ್ಲ ಈಗ ದ್ವಾರುಕ. ದಾರುಕ ಹೋಗಿ ಆಗಿದೆ ವಿಷ್ಣು ಲೋಕಕ್ಕೆ, ಅವ ಮೇಲೆ ತೆರಳಿಬಿಟ್ಟ. ಅರ್ಜುನನ್ನು ಕರ್ಕೊಂಬಂದ, ದ್ವಾರಕೆಯನ್ನು ತೋರಿಸಿದ. ಇನ್ನೇನು ದ್ವಾರಕೆ ಮುಳುಗುತ್ತೆ ಅಂದಾಗ ಈ ರುಕ್ಮಿಣ್ಯಾದಿಗಳೆಲ್ಲ ಹೊರಟಾಗಿ ದಾರುಕನು ಸಾರಥಿಯು ಹಾಗೆ ಹೋಗಿಬಿಟ್ಟಿದ್ದಾನೆ ಮೇಲಕ್ಕೆ ಸೀದಾ. ಅವನು ಬಂದದ್ದೇ ಹಾಗೆ ರಥ ಸಮೇತ ತಂದಿದ್ದ ಕೃಷ್ಣನಿಗೆ. ರಥ ಹೋಗಿ ಆಗಿತ್ತು ನಾವು ಕಳೆದ ಬಾರಿ ಕೇಳಿದ್ದೆವು. ಈಗ ದಾರುಕನು ಹೋಗಿಬಿಟ್ಟಿದ್ದ. ಹೀಗಾಗಿ ಅರ್ಜುನ ಈಗ ಕೈಲಾಗದವನಾಗಿ ಬಿಟ್ಟಿದ್ದಾನೆ. ಅನೇಕ ದಿನದ ಪ್ರಯಾಣಗಳು ಸೋಲು ಅವನನ್ನು ದೈಹಿಕವಾದ ಮಾನಸಿಕವಾದ ಜರ್ಜರಿತದಿಂದಾಗಿ ಅವನಿಗೀಗ ಸೋಲು ಅನಿವಾರ್ಯ ಆಯಿತು. ತತಃ ಶೇಷಂ ಸಮಾದಾಯ ಕುರುಕ್ಷೇತ್ರ ಮಾತರ್ತು. ಇದ್ದ ಬಿದ್ದ ಉಳಿದ ಹೆಣ್ಣುಗಳನ್ನು ಸೊತ್ತುಗಳನ್ನು ಮನೆ ಮಂದಿಗಳನ್ನೆಲ್ಲ ಕಲೆ ಹಾಕಿಕೊಂಡು ಕುರುಕ್ಷೇತ್ರಕ್ಕೆ ಬಂದು ತಂಗಿದ್ದಂತೆ. ಹತ್ತಿರ ಬಂದೆ ಈಗ ಹಸ್ತಿನಪುರದ ಹತ್ತಿರಕ್ಕೆ ಕುರುಕ್ಷೇತ್ರಕ್ಕೆ. ಅಲ್ಲಿ ಬಹಳಷ್ಟು ಇರಲಿಕ್ಕೆ ಅವಕಾಶ ಇದೆ, ಆದ್ರಿಂದ ಅಲ್ಲಿ ಒಂದ್ಸತಿ ತಂಗಿಕೊಂಡ. ಅಲ್ಲಿ ಕೃಷ್ಣ ದ್ವೈಪಾಯನಂ ವ್ಯಾಸಂ ದದರ್ಶ ಆಸೀನಂ ಆಶ್ರಮ. ಕುರುಕ್ಷೇತ್ರಕ್ಕೆ ಬಂದವನೇ ಆಶ್ರಮದಲ್ಲಿ ವ್ಯಾಸರನ್ನು ಕಾಣುತ್ತಾನೆ. ಅದೊಂದು ಸಂಗತಿ, ವ್ಯಾಸರ ಭೇಟಿ ಅರ್ಜುನನದ್ದು. ಈತ ಬಂದವರಲ್ಲಿ ಧರ್ಮರಾಜನ ಅನುಮತಿ ಮೇರೆಗೆ, ಅಂದ್ರೆ ಧರ್ಮರಾಜನೇ ಬರುವಾಗಲೇ ಹೇಳಿ ಕಳಿಸಿದ್ದಾನೆ ಅವರವರನ್ನು ಅವರವರಲ್ಲಿಗೆ, ಅಂದ್ರೆ ಸುದ್ದಿ ಅವನಿಗೆ ಹೇಳಿ ಆಗಿತ್ತು ಎಲ್ಲರೂ ಬೆಳೆದಾಡಿಕೊಂಡು ಸತ್ತದ್ದು ಅಂತ. ಹಾಗಾಗಿ ದ್ವಾರಕ್ಕೆ ಹೋಗುತ್ತೆ ಇನ್ನು ಅಂತ ಕೃಷ್ಣ ತಿಳಿಸಿದ ಸುದ್ದಿ ಅದು ಅರ್ಜುನನಿಗೆ ವಸುದೇವ ಹೇಳಿದ್ರು. ದಾರುಕನಲ್ಲಿ ಬಂದದ್ರಿಂದ ಇನ್ನು ಮುಂದಕ್ಕೆ ಅವಘಡ ಸಂಭವಿಸಲಿದೆ, ಮತ್ತೆ ಅರ್ಜುನ ಯಾಕೆ ಬರಲಿಕ್ಕೆ, ಕರ್ಕೊಂಡು ಹೋಗ್ತಾನೆ ಅರ್ಜುನ ಅಂತ ಗೊತ್ತಿದೆ. ಹಾಗಾಗಿ ಧರ್ಮರಾಜನಲ್ಲಿ ಆತ ಅವರವರನ್ನ ಅಲ್ಲಲ್ಲಿ ನಾನು ನಿಲ್ಲಿಸಿ ಬರ್ತೇನೆ ಅಂತ ಹೇಳಿದ್ದ, ಕಾಯಿತು ಅಂತ ಒಪ್ಪಿಕೊಂಡಿದ್ದ ಧರ್ಮರಾಜ. ಹಾಗೆ ಧರ್ಮರಾಜನ ಅಪ್ಪಣೆ ಮೇರೆಗೆ ಬಂದು ಕೇಳಿದ ಬಳಿಕವೂ ನಡೆಯುತ್ತೆ ಈ ಕಥೆಗಳನ್ನು ಮುಂದೆ ಹಿಂದೆ ಹೇಳಬಹುದು. ವೈಶಂಪಾಯನರು ಅಂದು ಬರುವಾಗಲೇ ಅಲ್ಲಲ್ಲಿ ಅಂತ ಹೇಳುವಾಗ ಅಲ್ಲಲ್ಲಿಗೆ ಕುರುಕ್ಷೇತ್ರಕ್ಕೆ ಬಂದದ್ದಕ್ಕೆ ನಾನು ಹೇಳುತ್ತಾ ಇದ್ದೇನೆ. ಯುಧಿಷ್ಠಿರಸ್ಯಾನಮತೆ ವಂಶಕರ್ತರನ್ನು ಕುಮಾರಕಾನ ನ್ಯಮೇಶಯತ ಕೌರವ್ಯ ತತ್ರ ತತ್ರ ಧನಂಜಯ. ಆಯಾ ಪ್ರದೇಶಗಳಲ್ಲಿ ಅವರವರನ್ನು ಇನ್ಯಾರು ಒಳ್ಳೆಯವರಿದ್ದಾರೆ ಯಾದವರಲ್ಲಿ
ಮಕ್ಕಳನ್ನು ಪಡೆಯಲಿಕ್ಕೆ ಸಮರ್ಥರಾದವರು, ಮದುವೆಯಾಗಿಕೊಂಡವರು, ಬೆಳೆದು ನಿಂತವರು ಯಾರಿದ್ದಾರೆ? ವಂಶವನ್ನು ಬೆಳೆಸಲಿಕ್ಕೆ ಬೇಕಲ್ಲ, ಹಾಗಾಗಿ ಅವರನ್ನು ಅಲ್ಲಲ್ಲಿನ ತುಂಡು ಸಾಮ್ರಾಜ್ಯಗಳಲ್ಲಿ ಕುಳ್ಳಿರಿಸಿ ಅವರಿಗೆ ಬೇಕಾದ ಜನರನ್ನು ಅಲ್ಲಿಯವರನ್ನು ಬಿಟ್ಟು ಅವರಿಗೆ ಸಂಬಂಧಪಟ್ಟವರನ್ನು ಆ ಒಂದು ತುಕುಡಿಗಳನ್ನು ಮತ್ತೆ ಯಾರು ಇಲ್ಲದವರಿದ್ದಾರೆ, ವೀರೈಹಿ ವಿಹೀನಾನ್ ಸರ್ವಾನ ತಾನು ಶಕ್ರ ಪ್ರಸ್ಥೆ ನಿಮೇಶ, ಯಾರು ಇಲ್ಲದವರನ್ನು, ಎಲ್ಲ ಕಳ್ಕೊಂಡವರನ್ನು, ಮುಂದುವರಿಸಲಾಗದವರನ್ನು, ಅವರನ್ನು ಶಕ್ರಪ್ರಸ್ಥಕ್ಕೆ ಅಂದ್ರೆ ವಜ್ರನನ್ನು ಮುಂದಿಟ್ಟುಕೊಂಡು ಒಂದು ಮೊದಲು ಹೇಳ್ತಾನೆ, ಇಂದ್ರಪ್ರಸ್ಥಕ್ಕೆ ಹಾಕ್ತೇನೆ ಅಂತ ಹೇಳಿ. ಅಲ್ಲಿ ವಜ್ರ ಅನಿರುದ್ಧನ ಮಗ, ಕೃಷ್ಣನ ಮಗ ಪ್ರದ್ಯುಮ್ನ, ಪ್ರದ್ಯುಮ್ನ ಮಗ ಅನಿರುದ್ಧ, ಅನಿರುದ್ಧನ ಮಗ ವಜ್ರನನ್, ಅವರೆಲ್ಲ ಹೋಗಿದ್ದಾರೆ, ಪ್ರದ್ಯುಮ್ನ ಅನಿರುದ್ಧರೆಲ್ಲ ಹೋಗಿದ್ದಾರೆ. ಕೃಷ್ಣ ಈಗ ಹೊರಟಿದ್ದ, ವಸುದೇವನು ಹೋದ, ಹಾಗಾಗಿ ಇವರಲ್ಲಿ ವಜ್ರನನ್ನು ಇಂದ್ರಪ್ರಸ್ಥದಲ್ಲಿ ಅಭಿಷೇಕ ಮಾಡುತ್ತಾನೆ ಮುಂದಕ್ಕೆ. ಅಲ್ಲಿ ಉಳಿದವರನ್ನೆಲ್ಲ ನಿಲ್ಲಿಸ್ತಾನೆ. ಇತ್ತ ಮೃತ್ತಿಗಾವತ ಮತ್ತೆ ಕುರುಕ್ಷೇತ್ರ ಸನಿಹದ್ದು ಮತ್ತೆ ಸರಸ್ವತಿಯ ತೀರದ್ದು ಸಾರಸ್ವತ ಪ್ರದೇಶ, ಈ ಎರಡು ಪ್ರದೇಶಗಳಲ್ಲಿ ಕೃತವರ್ಮನ ಮತ್ತು ಸಾತ್ಯಕಿಯ ಮಗನನ್ನು ನಿಲ್ಲಿಸ್ತಾರೆ ಮುಖ್ಯವಾಗಿ. ಕೃತವರ್ಮ ಮತ್ತೆ ಸಾತ್ಯಕಿ ನೋಡಿ, ಇವರಿಬ್ಬರಿಂದಲೇ ಬಹಳ ದೊಡ್ಡದಾದಂತಹ ಗಲಾಟೆ ಎದ್ದದ್ದು ಅಂತ ವಸುದೇವ ಅರ್ಜುನನಿಗೆ ಹೇಳಿಕೊಟ್ಟಿದ್ದ, ಬಹಳ ಜೋರಿನವರವರು ಅಂತ. ಅವರಿಬ್ಬರ ಮಗನನ್ನು ಎರಡು ಕಡೆಗಳಲ್ಲಿ ಅರ್ಜುನ ನಿಲ್ಲಿಸ್ತಾನೆ, ಮುಂದುವರಿಸುವಂತೆ ಮಾಡುತ್ತಾನೆ. ಅವರಿಬ್ಬರು ಕೃಷ್ಣ ಪ್ರಿಯರು ಹೌದು, ಯಾದವರಿಗೂ ಪ್ರಿಯರು. ಯಾಕೆ ಕೇಳಿದರೆ ಕೃತವರ್ಮ ಶುಕ್ಲ ಪಕ್ಷದ ಅಭಿಮಾನಿ ದೇವತೆ, ಸಾತ್ಯಕಿ ಕೃಷ್ಣ ಪಕ್ಷದ ಅಭಿಮಾನಿ ದೇವತೆ. ಆದ್ದರಿಂದ ಸಾತ್ಯಕಿ ಕೃಷ್ಣ ಪಕ್ಷದಲ್ಲಿ ನಿಂತ ಹೋರಾಡುವಾಗ ಕೃತವರ್ಮ ಆಚೆ ಪಕ್ಷಕ್ಕೆ ಹೋದ. ಒಬ್ಬ ವಾಯುವಿನಲ್ಲಿ ಮರುತ್ತುಗಳು 49 ಜನ ಇದ್ದಾರಲ್ಲ, 18ನೇ ಕಕ್ಷೆಯಲ್ಲಿ ಬರುವವರು 49 ಮರುತ್ತುಗಳು, ದ್ವಿತೀಯಲ್ಲಿ ಕಶ್ಯಪನಿಂದ ಹುಟ್ಟಿದವರು, ಗರ್ಭವನ್ನು ಒಡೆದು ಇಂದ್ರ 7 ತುಂಡು ಮಾಡಿ ಅಳಬೇಡಿ ಅಳಬೇಡಿ ಮಾರುದ ಮಾರುದ ಅಂತ ಮರುತ್ತುಗಳನ್ನು ಪಡೆದಿದ್ದಾರಲ್ಲ, ದೇವತೆಗಳಾಗಿ ಬಿಟ್ರು ಮತ್ತೆ ಇಂದ್ರ ಕರ್ಕೊಂಡು ಹೋಗಿದ್ದಾರೆ 49 ಜನರು. ಅವರಲ್ಲಿ ಪ್ರವಾಹ ಮತ್ತೆ ಸಂವಹ ಅವರಿಬ್ಬರು, ಕೃತವರ್ಮ ಮತ್ತೆ ಸಾತ್ಯಕಿ. ಕೃಷ್ಣ ಪಕ್ಷದಲ್ಲಿ ನಿಂತ ಸಾತ್ಯಕಿ ಚಕ್ರಾವ, ಚಕ್ರಾಂಶ ಅವನಲ್ಲಿದೆ. ಕೃತವರ್ಮನಲ್ಲಿ ಶಂಖ ಇದೆ, ಅದರಿಂದ ಚಕ್ರ ಶಂಖಗಳು ಹೊಡೆದಾಡಿಕೊಂಡದ್ದು. ಈಗ ಕೃಷ್ಣನ ಆಯುಧಗಳೇ ಕೊನೆ ಮಾಡಿದ್ದು ಅಂತ ಹೇಳಲಿಕ್ಕೆ ನಾನು ಹೇಳ್ತಾ ಇದ್ದೇನೆ ಈಗ ಹೇಗೆ ನಡೆದಿದೆ ಅಂತ ಕಥೆಗಳು. ಕೃಷ್ಣನ ಕೈಯಲ್ಲಿನ ಚಕ್ರ ಹಾರಿಹೋದ ಕಥೆಯನ್ನು ಕೇಳಿದ್ದೇವೆ ನಾವು. ಈ ಚಕ್ರ ನೆಲದಲ್ಲಿದ್ದದ್ದು ನೆಲವನ್ನು ಉರುಳಿಸಿತು, ಕೃಷ್ಣನ ಸಂಕಲ್ಪ. ಸಾತ್ಯಕಿಯಲ್ಲಿ ಒಂದು ವಿಶೇಷ ಏನು ಕೇಳಿದ್ರೆ ಗರುಡಾಂಶ ಉಂಟು, ಆದ್ರಿಂದ ಕೃಷ್ಣನ ಪಕ್ಕದಲ್ಲೇ ಕೂತಿದ್ದಾನೆ ಅವನು ಗರುಡ ಅಂಶನಾಗಿ. ಈ ಚಕ್ರ ಮತ್ತು ಗರುಡ ಒಟ್ಟಿಗಿರ್ತದೆ, ಹಾಗಾಗಿ ಘಂಟಾಮಣಿ ಮನೆಯಲ್ಲಿ ಹೇಗಿರಬೇಕು ಹೇಳಿದ್ರೆ ಚಕ್ರಾಂಕಿತಾವಾ ಗರುಡಾಂಕಿತಾವಾ ಅಂತಾರೆ. ಚಕ್ರಿದ್ದದ್ದು ಆಗ್ತದೆ, ಗರುಡನಿದ್ದದ್ದು ಆಗ್ತದೆ ಅಂತ. ಇವತ್ತು ನಾವು ಸಂಹಿತೆಗಳು ಹೇಳಿದ ಈ ಘಂಟಾಮಣಿಯ ಲಕ್ಷಣವನ್ನು ಮಾಡಿಕೊಳ್ಳದೆ ಅದರಲ್ಲಿ ಹನುಮನ ಪ್ರತಿಮೆಯನ್ನು ಮಾಡಿಟ್ಟು ಅದನ್ನೇ ಕೈಯಲ್ಲಿ ಹಿಂಡಿ ಹಿಡಿದು ಅಲ್ಲಾಡಿಸ್ತೇವೆ. ನಿಜವಾಗಿ ಹಿಡಿ ದಂಡ ಇರಬೇಕದು, ಕೈಯಲ್ಲಿ ಘಂಟಾಮಣಿ ಹಿಡಿಯುವಾಗಲ್ಲಿ ಏನು ಪ್ರತಿಮೆ ಇಲ್ಲ, ಅದು ನಾಳ ಹಿಡಿ ದಂಡ, ಘಂಟಾ ದಂಡ, ಅದರ ತುದಿಯಲ್ಲಿ ಇರುವುದು ಲಾಂಛನ. ನೀವು ಬೇರೆ ಕಡೆಯೆಲ್ಲ ನೋಡಿದ್ರೆ ಅರ್ಥ ಆಗತ್ತೆ. ನಾವೇನ್ ಮಾಡಿಕೊಂಡೇವು ಅಂದ್ರೆ ಆ ತುದಿಯ ಲಾಂಛನವನ್ನು ಬಿಟ್ಟುಕೊಟ್ಟು ಇಡೀ ಹನುಮಂತನಲ್ಲಿ ನಿಲ್ಲಿಸಿ ಕೊನೆಗೆ ಅದನ್ನು ಅಲ್ಲಾಡಿಸಿ ಕಂಡಾಬಟ್ಟೆ ಅವನ ಕಾಲು ತುಂಡು ಮಾಡಿ ಇಟ್ಬಿಟ್ಟಿದ್ದೇವೆ. ಕೆಲವು ಗಂಟೆಗಳಲ್ಲೆಲ್ಲ ಕಾಲು ತುಂಡಾದ ಹನುಮಂತನಿರ್ತಾನೆ. ನಮ್ಮ ಅತಿರೇಕದ ಭಕ್ತಿಗಳು ಕೆಲವೊಮ್ಮೆ ಪ್ರಮಾಣ ವಿರುದ್ಧ ಆಗ್ತದೆ. ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಅಂತಾನೆ ಕೃಷ್ಣ, ಕಾರ್ಯಕಾರ್ಯ ವಿನಿರ್ಣಯ ಅಂತ. ಬಾಡು ಬೀಡು ಹೇಳಲಿಕ್ಕೆಲ್ಲ ಪ್ರಮಾಣ ಶಾಸ್ತ್ರ ಹೊರತು ನಮ್ಮದು ಯಾರದ್ದು ಯಾವುದೋ ಒಂದು ರೀತಿಯಾದ ಬಂದಿರತಕ್ಕಂತಹ ದರ್ಶನಗಳು ಅಲ್ಲ. ಅವ್ರು ಮಾಡಿದ್ದಾರೆ ಇವ್ರು ಮಾಡುದು, ಇವ್ರು ಮಾಡಿದ್ದಾರೆ ಅವ್ರು ಮಾಡಿದ್ದು, ಅದು ತಪ್ಪು ಅಂತಾನೆ. ಯಾರೋ ಒಬ್ಬ ಮನೆಯಲ್ಲಿ ಪೂಜೆ ಆಗುವಾಗ ಹನುಮಂತನ ಪ್ರತೀಕ ಇಲ್ಲ ಹೇಳಿಕೊಂಡು ಅದಕ್ಕೆ ಇದನ್ನೇ ಅಲ್ಲಾಡಿಸಿ ಅಲ್ಲ ಅಂಟಿಸಿ ಒಂದರಲ್ಲಿ 2-in-1 ಆಯ್ತಲ್ಲ, ಘಂಟಾವಣೆ ಅಲ್ಲಾಡಿಸಿದಾಗಾಯ್ತು ಮತ್ತೆ ಹನುಮಂತನಿಗೆ ಪುಷ್ಪ ತೊಳಿಸಿ ಹಾಕಿ ತೀರ್ಥ ಹಾಕಿ ಪೂಜೆ ಮುಗಿಸಿದಾಗ ಆಯ್ತು ಅಂತ. ಇನ್ನ ಹನುಮಂತನ ತಲೆ ಮೇಲೆ ಒಂದು
ಸುದರ್ಶನ ಇಟ್ಟು ಬಿಟ್ರೆ ಅಲ್ಲಿಗೆ ದೇವರು ಬೇಕಾಗಿಲ್ಲ ಅವನು ಮತ್ತೆ ಅಲ್ಲೇ ಮೇಲೆ ಹಾಕಿದ್ರೆ ತೀರ್ಥ ಆಗುತ್ತೆ, ಕೆಳಗೆ ಬಂದ್ರೆ ಪ್ರಾಣದೇವರಾಗತ್ತೆ, ಒಂಟು ಗಂಧಾವಣಿ ಆಗುತ್ತೆ, ಪೂಜೆಯೂ ಆಗುತ್ತೆ, ಅದಕ್ಕೆ ಮನೆ ಮುಗಿದೋಯ್ತಾ ಇಲ್ಲ. ಇದು ಪಂಚಾಯತನ, ಒಂದ ಐದರ ಒಂದರಲ್ಲಿ ಮಾಡುದು, ಇನ್ನು ಖುಷಿ ಉಂಟು, ಇನ್ನು ಬೇಗ ಆಗ್ತದೆ ಪೂಜೆ. ಇದೆಲ್ಲ ನಾವು ಅನ್ಯಾಯ ಮಾಡ್ಲಿಕ್ಕೆ ಹೋಗಿ ಅಪಚಾರ ಆಗತಕ್ಕಂತ ಕೆಲಸಗಳು. ಚಕ್ರಾಂಕಿತ ಅಂತಾರೆ, ವಿಷ್ಣು ಪೂಜೆಗೆ ಚಕ್ರ ಬೇಕು. ದುರ್ಗಾ ಪೂಜೆಯಲ್ಲಿ ಸಿಂಹ ಇರ್ತದೆ ಮೇಲೆ, ಅದು ಹಾಕಿದ್ದಾಗ ಅದಾಗ. ಮತ್ತೆ ಲಿಂಗ ಪೂಜೆ ಆದಾಗ ನಂದಿ ಇರ್ತದೆ ಅದರಲ್ಲಿ. ಇದೆಲ್ಲ ಗುರುತಿಸಬೇಕಾದ್ದು ನಾವು, ಯಾರ್ಯಾರು ಎಲ್ಲಿ ಬರ್ತದೆ ಏನಿರ್ತದೆ. ಅದರ ಚಕ್ರ ಮೇಲೆ ಇರುವಂತೆ ಮಾಡಬೇಕು. ಅದರಿಂದ ಚಕ್ರದ ಮೇಲೆ ಗರುಡ ಬರುವಂತೆ ಮಾಡ್ತಿದ್ರು. ಈ ಪ್ರಮಾಣಗಳು ಇವೆ. ನಾನು ಪಕ್ಷಿ ಸಮೀಕ್ಷೆಯಲ್ಲಿ ಇದನ್ನೆಲ್ಲ ಹೆಚ್ಚು ಕೊಟ್ಟಿದ್ದೇನೆ. ಗರುಡನ ವಿಷಯಕ್ಕೋಸ್ಕರ ಬರೆದ ನೂರಾರು ಲೇಖನಗಳು ಪಕ್ಷಿ ಸಮೀಕ್ಷಾ ಅಂತ. ಆಚಾರ್ಯ ಮದ್ದೂರು ಹೇಳಿದಂತಹ ಗರುಡ ನನಗೆ ಸಿಗುವುದೇ ಬಹಳ ವಿರಳ, ಅಪರೂಪ. ಪೈಂಟಿಂಗ್ ಅಲ್ಲಿ ಒಂದೆರಡು ಕಡೆ ಸಿಕ್ಕಿದೆ. ಮುಖ್ಯವಾಗಿ ಪಕ್ಷ ತುಂಡ ಸಮನ್ವಿತನಾಗಬೇಕು. ಇವತ್ತಿವತ್ತು ಮಾಡುವ ಗರುಡನು ತಪ್ಪು ತಪ್ಪು ಇದೆ. ಇವತ್ತಿವತ್ತಿನ ಅಯೋಧ್ಯೆಯ ಗರುಡನು ಚೆನ್ನಾಗಿಲ್ಲ, ನಾವು ನಿಲ್ಲಿಸಿಕೊಟ್ಟದ್ದು. ಈ ಗರುಡ ಮಾತ್ರ ಬಿಡಿ, ರಾಮನ ಮೂರ್ತಿಯಲ್ಲಿಯೂ ಒಂದೆರಡು ಮೂರು ತಪ್ಪುಗಳಿವೆ, ಶಾಸ್ತ್ರಕ್ಕೆ ವಿರೋಧವಾಗಿ ಇದೆ. ಗರುಡನಲ್ಲಿ ರೆಕ್ಕೆ ಬೇಕು, ರೆಕ್ಕೆ ಇಡ್ತಾರೆ ಎಲ್ಲರೂ. ಕೊಕ್ಕು ಬೇಕು ಅಂದಿದ್ದಾರೆ. ಎಲ್ಲಿಂಟು ಈಗ ಕೊಕ್ಕು? ಪಕ್ಷ ತುಂಡ ಸಮನ್ವಿತ ಅಂತ ಕೊಕ್ಕು ಕೊಡದೆ ಅವನಿಗೆ ಏನೇನೋ ಮಾಡ್ತಾ ಇದ್ದಾರೆ. ಕೊಕ್ಕು ಅಂದ್ರೇನು? ಎರಡು ತುಟಿಗಳು ದೊಡ್ಡದಾಗಬೇಕು ಅವನದ್ದು. ಮೂಗು ಬೇರೆ ಉಂಟು, ಮೂಗಿಲ್ಲ ಅಂತಲ್ಲ, ಮೂಗಿಲ್ಲದೆ ಕೊಕ್ಕು ಅಲ್ಲ. ಮನುಷ್ಯ ಆಕಾರ ಉಂಟು. ಯಾಕೆ? ದದಾನ ಕುಂಭಮ ಭಯ ಬಂದಿದ್ದಾರೆ. ಕೈಯಲ್ಲಿ ಅಮೃತ ಕಲಶ ಮತ್ತೆ ಅಭಯವನ್ನು ಇಟ್ಕೊಂಡಿದ್ದಾನೆ. ಕೈ ಎರಡು ಬೇಕು, ಐದು ಕಲರ್ ಬೇಕು ಅವನಿಗೆ ಕಾಲಿನಿಂದ. ಜಾನುತಾಹ ಅಂತ ಹೇಳ್ತಾರೆ, ಗಂಟು ಎಲ್ಲ ಬೇಕು ಅವನಿಗೆ. ಸೊಂಟ ಎಲ್ಲ ಇಟ್ಕೊಂಡಿದ್ದಾನೆ, ಪಂಚವರ್ಣದವ. ರೆಕ್ಕೆ ಎಷ್ಟ್ರಾ, ಕೊಕ್ಕು ಎಷ್ಟ್ರಾ ಅವನಿಗೆ. ಉಳಿದ ಅಂಗಗಳ ನ್ಯೂನತೆ ಇಲ್ಲ. ಹೀಗಿರುವಾಗ ಗರುಡನು ಚೆನ್ನಾಗಿಲ್ಲ. ಅದಕ್ಕೋಸ್ಕರ ಗರುಡ ಸಮೀಕ್ಷೆ, ಗರುಡನ ಘಂಟಾಮಣಿಯು ನಮ್ಮ ಕೈಯಲ್ಲಿ ಇವತ್ತು ತಪ್ಪಾಗಿವೆ, ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದಷ್ಟು ಪ್ರಾಮಾಣಿಕವಾಗಿವೆ. ಅಂತಹ ಗರುಡ ಅವನು ಚಕ್ರ ಎರಡು ಒಟ್ಟು ಸೇರಿಕೊಂಡ, ನಾನು ಚಕ್ರ ಮತ್ತು ಗರುಡ ಎರಡೊಟ್ಟು ಬರತಕ್ಕಂಥ ಘಂಟಾಮಣಿಯ ವಿಶೇಷತೆ ಇದೆ ಅಂತ ತೋರಿಸಿಕೊಟ್ಟೆ. ಅದಕ್ಕೆ ಇಲ್ಲಿ ಸಾತ್ಯಕಿ ಇದ್ದಾನೆ. ಹಾಗೆ ಅವರಿಬ್ಬರ ಮಕ್ಕಳನ್ನು, ಸಾತ್ಯಕಿ ಮತ್ತು ಕೃತವರ್ಮರ ಮಕ್ಕಳನ್ನು, ಮೌಸಲ ಪರ್ವದ ದೊಡ್ಡ ಜನಗಳು ಅವರು, ಹೋರಾಟದಂಗಳದಲ್ಲಿ ಅವರಿಬ್ಬರ ಮಕ್ಕಳನ್ನು ಸಹ ಧರ್ಮರಾಜನ ಅಭಿಪ್ರಾಯದಲ್ಲೇ ಅಲ್ಲಿ ಕುಳ್ಳಿರಿಸಿದ್ದಾನವ, ಬೆಳೆಸಿದ್ದಾನೆ, ಮುಂದುವರಿಸುವಂತೆ ಮಾಡಿದ್ದಾನೆ. ಮತ್ತು ಉಳಿದವರನ್ನಲ್ಲಿ ಇಂದ್ರಪ್ರಸ್ಥದಲ್ಲಿ. ಈಗ ಅರ್ಜುನ ಕುರುಕ್ಷೇತ್ರದಲ್ಲಿ ಎಲ್ಲ ಪಡೆಗಳನ್ನು ನಿಲ್ಲಿಸಿ ವೇದವ್ಯಾಸರಲ್ಲಿ ಮಾತಾಡಲಿಕ್ಕೆ ಬಂದ. ಗಟ್ಟಿ ಕಾಲೆಡೆದು ನಮಿಸಿದಾಗ ವ್ಯಾಸರು ಬಾ ಅಂತ ಹೇಳಿ ಕೂತ್ಕೋವಂತ ಕುಳ್ಳಿರಿಸಿದ್ದಾರೆ. ಕೇಳುತ್ತಾರೆ, ಮೋರೆ ನೋಡಿ ಅರ್ಜುನನಂತೂ ಎಲ್ಲ ಬಾಡಿದೆ. ಅವರು ಕೇಳುವ ಪ್ರಶ್ನೆ ಬಹಳ ಚೆನ್ನಾಗಿದೆ, ನಾವು ಅದನ್ನು ಕೇಳಿ ಮುಂದೆ ನೋಡುವ. ನಖ ಕೇಶ ಮತ್ತೆ ದಶ ಕುಂಭ ವಾರಿಣ ಕಿಂ ಸಮುಕ್ಷಿತ. ನಿನಗೇನಾದರೂ ನಖದ ನೀರು ಅಂದ್ರೆ ಉಗುರಿನ ನೀರು ಸಿಡಿಯಿತೆ, ಅದು ತಪ್ಪು ಅಂತ. ಆಗ ಗತಶ್ರೀಕನಾಗ್ತಾನೆ ಅಂತ, ಸಂಪತ್ತು ಕಳೆದೋಗ್ತದೆ, ಬಡತನ ಬರ್ತದೆ ಅಂತ. ಉಗುರಿನಿಂದ ಇನ್ನೊಬ್ಬರ ಮೇಲೆ ನೀರು ಪ್ರೋಕ್ಷಿಸುವಂತೆ ಬೀಳುವಂತೆ ಆಗಬಾರ್ದು. ಅದನ್ನ ಕೈ ತೊಳೆದ ನಂತರ ಕೈಯನ್ನು ಕೊಡವಿಕೊಂಡು ಹೋಗಬಾರ್ದು, ಹೋದರೆ ಯಾರ ಮೇಲೆ ಬಿದ್ದರೆ ಅಪಚಾರ ಆಗ್ತದೆ. ಹಾಗೆ ಕೂದಲು, ಕೆಲವರು ಕೂದಲೆಲ್ಲ ಜಾಡಿಸ್ತಾ ಮಿಂದ ಬಳಿಕ ಹೋಗುದು ತಪ್ಪು ಅಂತಾರೆ. ಬಟ್ಟೆಯಲ್ಲಿ ಸುತ್ತಿಕೊಂಡು ನೀರು ಇಳಿಯದಂತೆ. ನಖ ಕೇಶ ದಶ ಕುಂಭ ವಾರಿಣ ಕಿಂ ಸಮುಕ್ಷಿತ, ಅವರು ಕೇಳು. ತಪ್ಪಾಗಲಿಕ್ಕೆ, ಅಮಂಗಳ ಆಗಲಿಕ್ಕೆ ಕಾರಣಗಳು. ಇನ್ನೊಂದು ದಶ, ದಶ ಅಂದ್ರೆ ಬಟ್ಟೆ, ಬಟ್ಟೆಯ ಅರು ಅಂಚು. ಅದರಿಂದ ಬಟ್ಟೆಯನ್ನು ಜಾಡಿಸಬಾರದು, ಅದರ ಅಂಚಿನಿಂದ ನೀರು ಕೆಳಗೆ. ಅದರಿಂದ ವಸ್ತ್ರ ನಿಷ್ಪೀಡನ ಅಂದ್ರೆ ಮಧ್ಯದಲ್ಲಿ ಹಿಂಡುವುದು ಕ್ರಮ, ತುದಿಯಿಂದ ಎಸೆಯುವುದಲ್ಲ. ದಶ, ದಶ ಅಂದ್ರೆ ಎಂಡ್, ದಶ ಇಲ್ಲದ ಅಂದ್ರೆ ಎಂಡ್ ಅಂದ್ರೆ ಅದೇ ಬಾರ್ಡರ್ ಅಂತ. ದಶ ಇಲ್ಲದ ಬಟ್ಟೆ ಉಪಯೋಗಕ್ಕೆ ಬರುವುದಿಲ್ಲ, ಅದು ಕತ್ತರಿಸಿದ್ದು ಅಂತ. ಅದು ಯತಿಗಳಿಗೆ ಮಾತ್ರ, ಖಂಡಪಟ್ಟದ ಲೆಕ್ಕ. ಹೀಗೆ ಬಾರ್ಡರ್ ಬೇಕು ಅಂತ ಹೇಳ್ತಾರೆ, ಅದು ಇಡೀ ಬಟ್ಟೆ ಅಂತ ಅರ್ಥ. ಎಲ್ಲ ಕಡೆಯಲ್ಲಿ ಬಾರ್ಡರ್ ಬರಬೇಕು, ಅದರದ್ದು ನೀರು ಎಸೆಯಬಾರದು. ಮತ್ತೆ ಕುಂಭದ ಮೋರೆಯಿಂದ
ಕಲಶದ ಮುಸುಂಡಿನಿಂದಲೇ ಬಿಸಾಡೋದು ನೀರು, ಅದು ತಪ್ಪು ಅಂತಾರೆ. ಅದಕ್ಕೆ ಕಲಶದಿಂದ ಎತ್ತಿ ಪ್ರೋಕ್ಷಣೆ ಮಾಡಬೇಕು, ದರ್ಬೆಯ ಎಸಳುಗಳಿಂದ ಎಲ್ಲ ಪಲ್ಲವಗಳಿಂದ ಎಲ್ಲ ಕ್ರಮ. ಕಲಶದಿಂದಲೇ ಮತ್ತೊಬ್ಬರಿಗೆ ಪ್ರೋಕ್ಷಣೆ, ಅಭಿಷೇಕ ಸರಿ, ಕುಂಭಾಭಿಷೇಕ ಇದು ಪ್ರೋಕ್ಷಣೆ, ತೇಪುವುದು ಅದು ತಪ್ಪು ಅಂತ. ಈಗ ಇದು ನಾಲ್ಕು ಕಡೆಯಿಂದ ನೀರು ಬಿದ್ದಿದೆ ನಿನ್ನ ಮೈ ಮೇಲೆ ಅಂತ ಕೇಳ್ತಾರೆ. ಮೋರೆ ಬಾಡಿದ್ದಕ್ಕೆ ಏನಾದರೂ ಉಗುರು ನೀರು ಲಟ್ಟಿತ, ಅಥವಾ ಕೂದಲ ನೀರು ಚಿಮ್ಮಿತ, ಅಥವಾ ಬಟ್ಟೆಯ ನೀರು ಸಿಡಿಗಿತ, ಅಥವಾ ತಂಬಿಗೆಯ ನೀರು ಬಿದ್ದಿತ ಅಂತ ಕೇಳುತ್ತಾರೆ. ಇಲ್ಲ ಇನ್ನೊಂದು ಕೇಳ್ತಾರೆ ಕ್ವಶನ್, ನಾಲ್ಕನೇ ಐದನೇ ಕ್ವಶನ್, ಐದನೇ ಪಾಸಿಬಲ್, ಅವೀರ ಜಾನುಗಮನಂ ಅಂತಾರೆ. ಮುಟ್ಟಾದವಳನ್ನು ಮುಟ್ಟಿದ್ಯಾ ಕೇಳಿದ, ಅಂದ್ರೆ ರಜಸ್ವಲೆಯ ಗಮನ ಎನ್ನುವುದು ನಿಷಿದ್ಧ, ಅವಳು ಮೂರ್ನಾಲ್ಕೈದು ದಿನ ಉಪಯೋಗಕ್ಕೆ ಬರುವುದಿಲ್ಲ. ವಾಸ್ತವ ದೈಹಿಕವಾದ ಅವಳಲ್ಲಿ ಸ್ರಾವಾದಿಗಳು ಇರಲಾಗಿ ಅದು ದೋಷವು, ಅದು ಕೆಡುಕು, ಅದು ಪಾಪವು, ಅದು ಅನ್ಯಾಯವು, ಅದು ಒಂದು ಇತಿಹಾಸವು ಉಂಟಲ್ಲ ಇಂದ್ರನದ್ದು ಹತ್ಯೆಯ ಶೇಷ. ಹಾಗೆ ಕೇಳುತ್ತಾನೆ, ಏನಾದರೂ ರಜಸ್ವಲೆಯ ಸಂಪರ್ಕ ಆಯಿತು ಕೊನೆಗೆ ನಿನಗೆ? ಅದು ಪೂರ್ತಿ ಅವನಲ್ಲಿರತಕ್ಕಂತಹ ದೊಡ್ಡತನ ಹೋಗ್ಲಿಕ್ಕೆ ಕಾರಣ ಅಂತಾರೆ. ಇನ್ನೊಂದು, ಇವತ್ತು ವೈದ್ಯವು ಅದನ್ನು ವಿರೋಧಿಸ್ತದೆ, ಋತುಮತಿಯಾದವಳ ಸಂಪರ್ಕವನ್ನು ತ್ಯಾಗ ಮಾಡಲಿಕ್ಕೆ ಉಂಟು ದೈಹಿಕವಾಗಿ ಅಂತ ಹೇಳುತ್ತದೆ. ಬೇಕಾದಷ್ಟು ಕಾರಣಗಳನ್ನು ವೈದ್ಯ ವಿಜ್ಞಾನ ಕೊಡುತ್ತದೆ. ಮುಂದಿನ ಗರ್ಭಕ್ಕೂ ಸಹ ಅದೇನು ಹೊಡೆತ ಬೀಳುತ್ತೆ, ಸಂತಾನಕ್ಕೇನು ತೊಂದರೆ ಆಗುತ್ತೆ ಅಂತ. ಐದನೇದು ಕೇಳುತ್ತಾರೆ, ಇನ್ನೂ ಒಂದಿದೆ, ಬ್ರಾಹ್ಮಣೋಪಿ ಹತಸ್ತ್ವಯ, ಯಾವುದಾದ್ರೂ ಬ್ರಹ್ಮ ಹತ್ಯೆ ಆಯ್ತಾ ಅಂತ. ಒಬ್ಬ ಜ್ಞಾನಿಯನ್ನು ಕಡಿದೀಯ, ಗೊತ್ತಿದ್ದು ಗೊತ್ತಿಲ್ಲದೆ. ಇವೆಲ್ಲ ನಾಲ್ಕೈದು ಕಾರಣಗಳನ್ನು ಹೇಳುತ್ತ, ಆರು ಕಾರಣ ಹೇಳಿದ್ರು, ನಖ, ಕೇಶ, ದಶ, ಕುಂಭ ಪ್ರೋಕ್ಷಣೆ, ಆನಂತರ ಗಮನ, ರಜಸ್ವಲಯ, ಮತ್ತೆ ಬ್ರಾಹ್ಮಣ ಹತ್ಯೆ. ಏಳನೇದು ಕೇಳುತ್ತಾ ನೋಡಿ, ಇದೆಲ್ಲ ಸಪ್ತ ಚಿಂತನೆಗಳು. ಯುದ್ಧೇ ಪರಾಜಿತೋ ವಾಸ್ಪಿ ಗದಶ್ರೀರಿವ ಲಕ್ಷಸ, ಯುದ್ಧೇ ಪರಾಜಿತೋ ವಾಸ್ಪಿ, ಏನಪ್ಪ ಸೋತ್ಯ, ಹೋರಾಟದಲ್ಲಿ ಸೋತ್ಯ, ಯಾಕೆಂದ್ರೆ ನಿನ್ನ ಮೋರೆ ನೋಡುವಾಗ ನನಗೆ ಹಾಗೆ ಕಾಣುತ್ತದೆ, ಇದು ಏಳರಲ್ಲಿ ಏನು ನಿನ್ನದು ಅಂತ ಕೇಳ್ತಾನೆ. ಗೊತ್ತಿದೆ, ಆದ್ರೆ ನಮಗೆ ಗೊತ್ತಾಗಲಿಕ್ಕೆ, ಏಳು ಕಡೆಯಿಂದ ಬಡತನ ಬರ್ತದೆ, ಹಾಳಾಗ್ತಾನೆ, ಅವನ ಕಾಂತಿ ತೇಜಸ್ಸು ಎಲ್ಲ ನಷ್ಟ ಆಗುತ್ತೆ, ಅವನ ಮಂಗಳ ಹೋಗುತ್ತೆ, ಶುಭ ಇಲ್ಲ ಆಗ್ತದೆ, ಆಶೋಚ ಬರುತ್ತೆ ಅಂತ ತಿಳಿಸಿಕೊಡ್ಲಿಕ್ಕೆ ಇಷ್ಟೆಲ್ಲ ಗುಟ್ಟು ಮಾಡಿದ್ದವರು ಹೇಳಿಕೊಂಡು ಹೋದಂತ. ಇಲ್ಲ ಅಂದ್ರೆ ನಮಗೆ ಉಳಿದ ಕಥೆ ಎಲ್ಲಿ ಸಿಗುತ್ತೆ? ಒಂದೇ ಕೇಳಿದ್ರಿ, ಯುದ್ಧ ಈ ಏಳು ಅಂದ್ರೆ ಸಪ್ತ, ನಾನು ಹೇಳುದಲ್ಲ ಏಳು ಏನೆಂದು ಹೇಳುದಕ್ಕೆ ಇದೊಂದು ಜಾಗ ಆಗತ್ತೆ. ಮನುಷ್ಯ ಹಾಳಾಗ್ಲಿಕ್ಕೆ ಏಳು ಜಾಗಗಳಿರ್ತಾರೆ ಅಂತ, ಅದನ್ನ ನಡೆಸಬಾರದು. ಯಾಕೆ ಅಂದ್ರೆ ನನಗೆ ನೀನ್ ಎಲ್ಲಿ ಸೋತದ್ದು ಕಂಡದ್ದಿಲ್ಲ ಅಂತಾರೆ ವ್ಯಾಸರು. ನತ್ವಾಂ ಪ್ರಭಿನ್ನಂ ಜಾನ, ನೀನ್ ಎಲ್ಲಿ ಆದ್ರೂ ಸೋತದ್ದು ಅಂತ ನನಗೆ ಗೊತ್ತುಂಟ. ಅದಿವತ್ತು ನಿನ್ನ ನೋಡಿದಾಗ ಕಾಣತ್ತಲ್ಲ, ಏನ್ ಕತೆ, ಏನಾಯ್ತು? ಅದಕ್ಕೆ ಅರ್ಜುನ ಹೇಳುತ್ತಾನೆ, ಯಸ್ಸ ಮೇಘ ವಪುಃ ಶ್ರೀಮಾನ್ ಬೃಹತ್ ಪಂಕಜರೋಚನ ಸಕೃಷ್ಣ ಸಹ ರಾಮೇಣ ತ್ಯಕ್ತ್ವಾ ದೇಹಂ ದಿವಂಗತ. ವ್ಯಾಸರಿಗೆ ಹೇಳಿದ, ಹೊರಟೋದ ಸ್ವಾಮಿ ಕೃಷ್ಣ ಅಂತ, ದೇಹವನ್ನು ಇಟ್ಟು ಹೋಗಿದ್ದಾನೆ ಅಂತ ಹೇಳ್ತಾನೆ ನೋಡಿ. ತ್ಯಕ್ತ್ವಾ ದೇಹಂ ದಿವಂಗತ, ನಾವು ಹೋಗುವುದನ್ನು ನೋಡಿಕೊಂಡೇವಲ್ಲ ಎಲ್ಲ, ಗಚ್ಚನ ಊರ್ಧ ಮೇಲಕ್ಕೆ ಹೋಗ್ತಾ ಇದ್ದ, ಹೋಗುವುದು ಕಂಡಿತ್ತು, ನೋಡಿದ್ದಾರೆ, ಬರಮಾಡಿಸಿಕೊಂಡಿದ್ದಾರೆ, ಸೂರ್ಯಮಂಡಲದಲ್ಲಿ ನೆಲೆಗೊಂಡ, ಶಿವಲೋಕಕ್ಕೆ ತೆರಳಿದ, ಬ್ರಹ್ಮಲೋಕದಲ್ಲಿ ಆಯಿತು ಹೇಳಿಕೊಂಡು, ಅವನು ಹೋಗುವುದನ್ನು ವೈಶಂಪಾಯನ ಹೇಳಿಟ್ಟು ಇಲ್ಲಿ ಕೇಳ್ತಾರೆ, ತಕ್ತ್ವಾ ದೇಹಂ ದಿವಂಗತ ಅಂತ. ಹೌದು, ಅವನ ಅರ್ಜುನನಿಗೊಂದು ಸಿಕ್ಕಿದೆ ದೇಹ, ಅವನೇ ದಾಹ ಮಾಡಿದ್ದು, ಅವನು ದಾಹ ಮಾಡಿಸಿದ್ದು, ಎರಡೆರಡು ಉಂಟಲ್ಲಿ. ಮತ್ತೆ ನೋಡುವಾಗ ಮಾಡಿಸಿದ, ಮಾಡಿದ, ಮಾಡ್ಲಿಕ್ಕಾಗದೆ ಮಾಡಿಸಿದ, ಮಾಡಿಸಿದಾಗ ಸೇರಿದ, ಹೀಗೆಲ್ಲ ಬಿಡಲಾರದ ಸಂಗತಿ ಅವನಿಗೆ. ಕನ್ಫ್ಯೂಸ್, ಮೋಹ, ಅಷ್ಟು ಅಜ್ಞಾನ ಕೃಷ್ಣ ಕೊಟ್ಟಿದ್ದಾನೆ ಬಿಡಿ. ಮತ್ತ ಸ್ಮೃತಿ ಜ್ಞಾನ ಅಪೋಹನಂಚ ಅಂತ ಹೀಗೆ ಹೇಳ್ತಾನೆ. ಆ ನೀಲ ವರ್ಣದ ಮೇಘಶ್ಯಾಮ ಕೃಷ್ಣ, ದೀರ್ಘವಾದಂತಹ ವಿಶಾಲವಾದ ಕಣ್ಣಿನ ನೋಡಿ, ಕಣ್ಣಿನ ಮೇಲೆ ಕಣ್ಣು, ಪುಂಡರೀಕಾಕ್ಷ ಅಂತ. ಅದಕ್ಕೆ ಅಂತಹ ಕೃಷ್ಣ ಬಲರಾಮನ ಜೊತೆಯಲ್ಲಿ ಇಲ್ಲ ಆಗಿಬಿಟ್ಟ. ಅವನ ಮಾತು ಕೇಳುವುದು ಖುಷಿ, ಅವನನ್ನು ಮುಟ್ಟುವುದು ಇನ್ನಷ್ಟು ಇಷ್ಟ, ಅವನು ಮುಟ್ಟುವುದು, ಅವನನ್ನು ನೋಡುವುದು ಹೇಳದಾಲದ ಸಂಭ್ರಮ. ತದ್ವಾಕ್ಯ ಸ್ಪರ್ಶನ ಅಲೋಕ ಸುಖಂ ಚ ಅಮೃತ ಸನ್ನಿಭಂ, ಅದು ಮನುಷ್ಯನನ್ನು ಮತ್ತೆ ಬದುಕಿಸುವಂತದ್ದು.
ಅವ್ರು ಮಾತಾಡಿದ್ರೆ ಸಾಕು, ಆ ಸ್ವರ ಕೇಳಿದ್ರೆ ಆಯ್ತು, ಅವ್ರು ಮುಟ್ಟಿದ್ರೆ ಸಾಕು, ಅವನನ್ನು ನಾವು ಮುಟ್ಟಿದ್ರು ಆದೀತು, ಕಾಲಿಡಿದು ಅವನ ನೋಟ, ಅವನು ಮಾತಾಡುವುದು ಬೇಡ, ಮುಟ್ಟುವುದು ಬೇಡ, ಅವನನ್ನು ನೋಡಿದ್ರೆ ಸಾಕು, ನಮ್ಮೆಲ್ಲ ಪಾಪ ನಿವೃತ್ತಿ, ಬದುಕು ಸಮೃದ್ಧಿ. ಇವತ್ತು ನೋಡ್ಲಿಕ್ಕಿಲ್ಲ, ಮುಟ್ಲಿಕ್ಕಂತೂ ಇಲ್ಲ, ಕೇಳಲಿಕ್ಕೂ ಇಲ್ಲ. ನೋಡಿ ಇದು ಕಷ್ಟ. ನೋಡುವುದು ಹತ್ತಿರದಲ್ಲಿ, ಮುಟ್ಟುವುದು ಇನ್ನೂ ಹತ್ತಿರದಲ್ಲಿ. ದೂರದಲ್ಲಿ ನೋಡ್ಲಿಕ್ಕೆ ಬರ್ತದೆ, ಮೈಲು ದೂರದಲ್ಲಿ ನೋಡ್ಲಿಕ್ಕಾಗತ್ತೆ. ಮುಟ್ಟಬೇಕಾದ್ರೆ ಹತ್ತಿರವೇ ಇರಬೇಕು, ಅಡಿ ಹತ್ತಿರದಲ್ಲೇ ಇರಬೇಕು. ಕೇಳಲಿಕ್ಕೆ ಕೇಳಲಿಕ್ಕೆ ಎಲ್ಲೂ ಇದ್ರೂ ನಡೀತದೆ. ನಮ್ಮ ಸುದ್ದಿಯವರು ಹೇಳ್ತಾ ಇದ್ದಾರಂದ್ರೆ ಯಾರ ಹತ್ರ ಆದ್ರೂ ಕೇಳಬಹುದು. ನೋಡ್ಲಿಕ್ಕೆ ಅಡ್ಡ ಇರಬಾರದು, ಕೇಳಲಿಕ್ಕೆ ಅಡ್ಡ ಇದ್ರೂ ನಡೀತದೆ, ಮುಟ್ಲಿಕ್ಕಂತೂ ಹತ್ತಿರವೇ ಬೇಕು. ಇದು ಮೂರು ಇಲ್ಲ ಅಂದ, ದೇವರು ಕೈಗೆ ಸಿಗ್ತಾ ಇಲ್ಲ, ದೇವರು ಕಣ್ಣಿಗೆ ಸಿಗ್ತಾ ಇಲ್ಲ, ಈಗ ದೇವರ ಮಾತು ಕೇಳಲಿಕ್ಕೆ ಕಿವಿಗೂ ದೇವರು ದೂರ ಆಗಿಬಿಟ್ಟಲ್ಲ ಅಂತ. ಇನ್ನೊಂದೇ ಬಾಕಿ ಏನು, ನೆನಪುಸು ಮಾತ್ರ ಅಂತ. ಸಂಸ್ಮರತ್ಯ ದೇವದೇವಸ್ಯ, ಎಷ್ಟು ಚೆನ್ನಾಗಿ ಹೇಳ್ತಾ ನೋಡಿ ಹಂತ ಹಂತದಲ್ಲಿ. ಆ ಸರ್ವೋತ್ತಮನಾದ ಭಗವಂತನ ನೆನಪು 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 ನನಗೆ ಮೂರ್ಛೆ ಬರ್ತಾ ಇದೆ ಅಂತ. ಪ್ರಭುಹ್ಯತಿ ಅಮೃತಾತ್ಮನಃ, ಎಲ್ಲರನ್ನು ಬದುಕಿಸುವ ಆ ಪರಮ ಚೈತನ್ಯ ಯಾರಿದೆ, ಸಾಯಲಾರದ ಸಂಗತಿಯದು ನಿತ್ಯ ಸ್ವರೂಪ ಭಗವಂತ ಅಮೃತಾತ್ಮ ಅಂತಾನೆ. ದೇಹತಃ ಸ್ವರೂಪತಃ ದೇಹತಃ ನಾಶ ಇಲ್ಲದವ, ನಮ್ಮ ಹಾಗೆ ಜಡವಾದ ದೇಹವನ್ನು ಪಡೆದು ಬಿಡುವವಲ್ಲ ಅವನು ಜೀವಕ್ಕೆ. ಅಂತಹ ಅಮೃತ ಸ್ವರೂಪನಾದ ಭಗವಂತನ ಇವತ್ತು ಏನೊಂದು ವಿರಹ ಇದೆ, ಅದು ನನ್ನನ್ನು ತುಂಬಾ ಗಲಿಬಿಲಿಗೊಳಿಸಿದೆ. ನಾನು ಸೋತದ್ದು ಹಾಗೆ, ನಾನು ನಷ್ಟ ಶ್ರೀಕನಾಗಲಿಕ್ಕೆ ಕಾರಣ ಅದುವೇ. ನನ್ನಲ್ಲಿ ಯಾವುದೇ ಬಗೆಯಾದ ಚೈತನ್ಯವಿಲ್ಲದಂತಾಗಿ ಬಿಟ್ಟಿದೆ. ಎಲ್ಲರ ಆತ್ಮಸ್ವರೂಪ ಭಗವಂತ ಅವನು ಕಾಣದಾಗಿದ್ದಾನಲ್ಲ ಅಂತ ಕೊಡೋ ಅಂತ ಅರ್ಜುನ ಅತ್ತುಕೊಳ್ಳುತ್ತಾನೆ. ಇನ್ನು ಭಗವಂತನ ವೈಭವದ ಜೊತೆಯಲ್ಲಿ ತನಗಾದ ಸ್ಪಷ್ಟ ಅನುಭವಗಳನ್ನು ವ್ಯಾಸರ ಮುಂದೆ ತೆರೆದಿರ್ತಾನೆ. ವ್ಯಾಸರು ಸಮಾಧಾನ ಪಡಿಸ್ತಾರೆ. ಮುಂದೆ ಆತ ಧರ್ಮರಾಜನಡೆಗೆ ಹೋಗ್ತಾ ವ್ಯಾಸರ ಸಂದೇಶವನ್ನು ಇನ್ನು ಧರ್ಮಜನಿಗೆ ಮುಟ್ಟಿಸಿ ಅಲ್ಲಿಂದ ಅವರ ಬಿಡುಗಡೆ ಆಗುತ್ತೆ. ಅಂದ್ರೆ ಮತ್ತೆ ಚಿಂತನೆ ನಡೆಸುವ ವಂದನೆಗಳು. ಶ್ರೀಕೃಷ್ಣಾರ್ಪಣೋಸ್ತು. ನಾರಾಯಣ ನಾರಾಯಣ.